ಕಾಪಿ ಆಯ್ತು ನಿಮ್ದಾಯ್ತಾ? ಇವತ್ತ ನಾಳೆ ಎರಡು ದಿನದಲ್ಲಿ ಪ್ಲಸ್ ಕ್ಲಾಸ್ನಲ್ಲಿ ನಾನು ಆಧುನಿಕ ಭಾರತ ಇತಿಹಾಸ ಹಾಗೂ ಪ್ರಾಚೀನ ಭಾರತ ಇತಿಹಾಸನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ, ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ನನ್ನ ರೆಫರಲ್ ಕೋಡ್ SB10 ರೆಫರಲ್ ಕೋಡ್ SB10 ಅಂತ ರೆಫರಲ್ ಕೋಡ್ ಹೊಡೆದ್ರೆ ಅಂದ್ರೆ ನಿಮ್ಗೆ 10% ಡಿಸ್ಕೌಂಟ್ ದೊರೀತದೆ. ಅದ್ರ ಮೂಲಕ ನೀವು ಜಾಯ್ನ್ ಆಗ್ಬಹುದು. ಓಕೆನಾ? ಎಸ್, ಈಗಾಗಲೇ ನಾವು ಮೊಘಲ ಸಾಮ್ರಾಜ್ಯವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ಮೊಘಲ ಸಾಮ್ರಾಜ್ಯದ ವಿಶೇಷ ಏನು ಅಂತಂದ್ರೆ, ಮೊಘಲ ಸಾಮ್ರಾಜ್ಯದ ವಿಶೇಷ ಮಧ್ಯಯುಗನ ಕಾಲದಲ್ಲಿ ಮೊಘಲ ಸಾಮ್ರಾಜ್ಯ ತನ್ನದೇ ಆಗಿರುವಂತ ಒಂದು ವಿಶಿಷ್ಟವಾಗಿರುವಂತ ಸಾಮ್ರಾಜ್ಯ ಅಂತ ಕರಿತೀವಿ. ಭಾರತ ದೇಶದಲ್ಲಿ ದಕ್ಷಿಣ ಏನು ದೆಹಲಿಯ ಸುಲ್ತಾನರ ನಂತರ, ದೆಹಲಿಯ ಸುಲ್ತಾನರ ನಂತರ ಭಾರತವನ್ನ ಆಳಿದಂತ ಒಂದು ವಿಶಿಷ್ಟವಾಗಿರುವಂತ ಮನೆತನ ಯಾವುದಂದ್ರೆ ಅದು ಮೊಘಲ ಸಾಮ್ರಾಜ್ಯ. ಮೊಘಲ ಸಾಮ್ರಾಜ್ಯ ಇಲ್ಲಿ ಐದು ಇಂಪಾರ್ಟೆಂಟ್ ವ್ಯಕ್ತಿಗಳ ಮೇಲೆ ಕ್ವಶನ್ ಆಗ್ತದೆ. ಒಬ್ರು ಬಾಬರ್, ಬಿಟ್ರೆ ನೆಕ್ಸ್ಟ್ ಉಮಾಯನ್, ನೋಟ್ಸ್ ಮಾಡಿ, ಉಮಾಯನ್ ಬಿಟ್ರೆ ಅಕ್ಬರ್, ಜಹಾಂಗೀರ್, ಶಹಜಾನ್, ಔರಂಗಜೇಬ್. ಬಾಬರ, ಉಮಾಯನ, ಅಕ್ಬರ, ಜಹಾಂಗೀರ, ಶಹಜಾನ್, ಔರಂಗಜೇಬ್ ಅನುಕ್ರಮವಾಗಿ ಒಬ್ಬರಿಂದ ಒಬ್ರು. ಬಾಬರ್ ಮಗ ಯಾರಂದ್ರ ಉಮಾಯನ, ಉಮಾಯನ್ ಮಗ ಯಾರಂದ್ರ ಅಕ್ಬರ್, ಅಕ್ಬರ್ ಮಗ ಜಹಾಂಗೀರ್, ಜಹಾಂಗೀರ್ ಮಗ ಶಹಜಾನ್, ಶಹಜಾನ್ ಮಗ ಔರಂಗಜೇಬ್. 1526 ರಿಂದ 1530 ರವರೆಗೆ ಬಾಬರ, 1530 ರಿಂದ 1556 ರವರೆಗೆ ಯಾರು ಹುಮಾಯನ್, 1556 ರಿಂದ 1605 ರವರೆಗೆ ಅಕ್ಬರ್, 1605 ರಿಂದ 1627 ರವರೆಗೆ ಜಹಾಂಗೀರ್, 1627 ರಿಂದ ಕೇಳಿಸ್ತಾ ಇದೆಯಾ? ತೊಂದರೆ ಇಲ್ಲಲ್ಲ, ಸ್ಟ್ರಕ್ ಆಗ್ತಾ ಇದೆಯಾ? ಬ್ರೇಕ್ ಆಗ್ತಾ ಇದೆ ಇಲ್ಲಲ್ಲ. 1627 ರಿಂದ 1658 ರವರೆಗೆ ಶಹಜಾನ್, 1658 ರಿಂದ 1707 ರವರೆಗೆ ಔರಂಗಜೇಬ್ ಅನುಕ್ರಮವಾಗಿ. ಬಾಬರ, ಉಮಾಯನ, ಅಕ್ಬರ, ಜಹಾಂಗೀರ, ಶಹಜಾನ, ಔರಂಗಜೇಬ್. ಪ್ರಶ್ನೆ ಯಾವ ತರ ಕೇಳ್ತಾನೆ ನೋಡಿ. ಕ್ವಶನ್ ನಂಬರ್ 1, ಎ ಬಿ ಸಿ ಡಿ. ಬಾಬರ್, ಹುಮಾಯನ್, ಅಕ್ಬರ್, ಶಹಜಾನ್, ಇವರಲ್ಲಿ ಯಾರನ್ನು ಭಾರತ ದೇಶದ ಉದ್ಯಾನವನಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ? ಇವರಲ್ಲಿ ಯಾರನ್ನು ಭಾರತ ದೇಶದಲ್ಲಿ ಉದ್ಯಾನವನಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ? ಬಾಬರ, ಉಮಾಯನ, ಅಕ್ಬರ, ಶಹಜಾನ್. ಭಾರತದಲ್ಲಿ ಉದ್ಯಾನವನಗಳ ನಿರ್ಮಾಪಕ ಅಥವಾ ಉದ್ಯಾನವನಗಳ ರಾಜ ಎಂದು ಕರೆಯುತ್ತಾರೆ. ಮಹೇಶ್ ಅವರು ಪ್ರಥಮ ಸ್ಥಾನದಲ್ಲಿ ಇದ್ದಾರೆ, ದೀಪಕ್ ಅವರು ಎರಡನೇ ಸ್ಥಾನದಲ್ಲಿ, ಚಂದೂರು ಮೂರನೇ ಸ್ಥಾನ. ಸರಿಯಾದ ಉತ್ತರ ಯಾರು ಅಂದ್ರೆ ಬಾಬರ್. ಯಾರನ್ನ ಭಾರತ ದೇಶದ ಉದ್ಯಾನವನಗಳ ನಿರ್ಮಾಪಕ ಅಂತ ಕರೀತಾರೆ ಅಂದ್ರೆ ಬಾಬರ್. ಭಾರತ ದೇಶದಲ್ಲಿ ಈತ ಅನೇಕ ಹೂದೋಟಗಳನ್ನು ನಿರ್ಮಾಣ ಮಾಡಿದ ಸಲುವಾಗಿ ಈತ
ಭಾರತ ದೇಶದ ಉದ್ಯಾನವನಗಳ ರಾಜ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಇವರಲ್ಲಿ ಯಾರು ಭಾರತ ದೇಶಕ್ಕೆ ಮೊದಲು ಬಾರಿಗೆ ಗುಲಾಬಿ ಹೂವನ್ನ ಪರಿಚಯಿಸಿದರು? ಭಾರತಕ್ಕೆ ಗುಲಾಬಿ ಹೂವನ್ನ ಪರಿಚಯಿಸಿದರು, ಗುಲಾಬಿ ಹೂವನ್ನ ಪರಿಚಯಿಸಿದವರು ಯಾರು? ಭಾರತಕ್ಕೆ ಮೊದಲು ಬಾರಿಗೆ ಗುಲಾಬಿ ಹೂವನ್ನ ಪರಿಚಯಿಸಿದವರು ಯಾರು? ಗುಲಾಬಿ ಹೂವನ್ನ ಪರಿಚಯಿಸಿದವರು ಯಾರು? ಗುಲಾಬಿ ಹೂವನ್ನ ಪರಿಚಯಿಸಿದವರು ಯಾರು? ಬಹಳ ಸರಿ ಎಕ್ಸಾಮ್ ಕ್ವಶನ್ ಆಗಿದೆ ನೋಡಿ. ಬಸವರಾಜರು ಪ್ರಥಮ ಸ್ಥಾನ, ಶಶಿಯವರು ಎರಡನೇ ಸ್ಥಾನ, ಸೌಮ್ಯವರು ಮೂರನೇ ಸ್ಥಾನ. ಸರಿಯಾದ ಉತ್ತರ ಏನಂದ್ರ, ಭಾರತಕ್ಕೆ ಗುಲಾಬಿ ಹೂವನ್ನ ಪರಿಚಯಿಸಿದವರು ಬಾಬರ್. ಮಧ್ಯ ಏಷ್ಯಾದ ವಿಶಿಷ್ಟವಾಗಿರುವಂತ ತಂತ್ರ, ಮಧ್ಯ ಏಷ್ಯಾದ ವಿಶಿಷ್ಟವಾದ ತುಲಗಾಮ್ ಪದ್ಧತಿಯನ್ನು ಪರಿಚಯಿಸಿದವರು ಯಾರು? ತುಲಗಾಮ್ ಯುದ್ಧ ತಂತ್ರವನ್ನು ಪರಿಚಯಿಸಿದವರು ಯಾರು? ತುಲಗಾಮ್ ಯುದ್ಧ ತಂತ್ರವನ್ನು ಪರಿಚಯಿಸಿದವರು ಯಾರು? ಭಾರತಕ್ಕೆ ತುಲಗಾಮ್ ಅನ್ನುವಂತ ಒಂದು ಯುದ್ಧ ತಂತ್ರವನ್ನು ಪರಿಚಯಿಸಿದವರು ಯಾರು? ವೈರಿಗಳನ್ನ ಮುಂದೆ ಬರದೆ ಹಿಂದಿನಿಂದ ಚೂರಿ ಹಾಕುವಂತ ಪದ್ಧತಿ, ಹಿಂದಿನಿಂದ ಮೋಸದಿಂದ ಸದೆ ಬಡಿಯುವಂತ ಪದ್ಧತಿಯನ್ನ ತುಲಗಾಮ್ ಪದ್ಧತಿ ಅಂತ ಕರಿತೀವಿ. ಹಾಗಾದ್ರೆ ಆ ತುಲಗಾಮ್ ಎಂಬ ಒಂದು ಯುದ್ಧ ತಂತ್ರವನ್ನು ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ಗೆರಿಲ್ಲಾ ಶಿವಾಜಿ ಮಹಾರಾಜ್ ತುಲಗಾಮ್ ಯುದ್ಧ ತಂತ್ರವನ್ನು ಪರಿಚಯಿಸಿದವರು. ಶಶಿ ಪ್ರಥಮ ಸ್ಥಾನದಲ್ಲಿ, ಮಂಜು ಎರಡನೇ ಸ್ಥಾನ, ರಾಕೇಶ್ ಮೂರನೇ ಸ್ಥಾನ. ರೈಟ್ ಆನ್ಸರ್ ಬಾಬರ್, ಬಾಬರ್, ಬಾಬರ್. ಹಾಗಾದ್ರೆ ಇವರಲ್ಲಿ ಯಾರಿಗೆ ಸಂಬಂಧ, ಬಿಲ್ಗ್ರಾಮ್ ಕದನ ಯಾರಿಗೆ ಸಂಬಂಧಿಸಿದೆ? ಪಿ ಎಸ್ ಐ ಕ್ವಶನ್. ಬಿಲ್ಗ್ರಾಮ್ ಕಾಳಗ ಯಾರಿಗೆ ಸಂಬಂಧಿಸಿದೆ? ಬಾಬರ, ಉಮಾಯನ, ಅಕ್ಬರ, ಶಹಜಾನ್. ಬಿಲ್ಗ್ರಾಮ್ ಕಾಳಗ ಯಾರಿಗೆ ಸಂಬಂಧಿಸಿದೆ? ಬಿಲ್ಗ್ರಾಮ್ ಕಾಳಗ, ಬಿಲ್ಗ್ರಾಮ್ ಕಾಳಗ ಯಾರಿಗೆ ಸಂಬಂಧಿಸಿದೆ? ಬಾಬರ, ಉಮಾಯನ, ಅಕ್ಬರ, ಶಹಜಾನ್. ಬಾಬರ, ಉಮಾಯನ, ಅಕ್ಬರ, ಶಹಜಾನ್, ಬಿಲ್ಗ್ರಾಮ್ ಕಾಳಗ. ಬಿಲ್ಗ್ರಾಮ್ ಕಾಳಗದಲ್ಲಿ ಶೇರ್ ಶಾ ಸೂರಿ ಸೋಲಿಸ್ತಾನೆ. ಪ್ರಕಾಶ್ ಅವರು ಪ್ರಥಮ ಸ್ಥಾನದಲ್ಲಿ, ಚಿದಾನಂದ ಅವರು ಎರಡನೇ ಸ್ಥಾನದಲ್ಲಿ, ಹನುಮಗೌಡ ಮೂರನೇ ಸ್ಥಾನದಲ್ಲಿ. ಸರಿಯಾದ ಉತ್ತರ ಯಾವುದಂದ್ರ ಹುಮಾಯನ್. ಬಿಲ್ಗ್ರಾಮ್ ಕಾಳಗ ನಡೆದ ವರ್ಷ ಯಾವುದು? ಬಿಲ್ಗ್ರಾಮ್ ಕಳೆದ ನಡೆದಂತ ವರ್ಷ ಯಾವ ವರ್ಷ ಬಿಲ್ಗ್ರಾಮ್ ಕಾಳಗ ನಡೀತು? ಶಬಾಷ್, 1540ರಲ್ಲಿ, 1540ರಲ್ಲಿ ಬಿಲ್ಗ್ರಾಮ್ ಕಾಳಗ. ಬಿಲ್ಗ್ರಾಮ್ ಕಾಳಗದಲ್ಲಿ ಉಮಾಯನ ಯುದ್ಧ ಭೂಮಿಯನ್ನು ಬಿಟ್ಟು ಸಿಂಧ ಮರುಭೂಮಿಗೆ ಓಡಿ ಹೋಗ್ತಾನ. ಓಕೆನಾ? ಯುದ್ಧ ಭೂಮಿಯನ್ನು ಬಿಟ್ಟು ಶೇರ್ ಶಾ ಸೂರಿಯ ವಿರುದ್ಧ ಹೋರಾಟವನ್ನು ಮಾಡದೆ ಯುದ್ಧ ಭೂಮಿಯನ್ನು ಬಿಟ್ಟು ಹೋದಂತ ವ್ಯಕ್ತಿ. ಇದರಲ್ಲಿ ಯಾವ ಅರಸನನ್ನ ರಾಷ್ಟ್ರೀಯ ದೊರೆ ಎಂದು ಜವಾಹರಲಾಲ್ ನೆಹರು ಕರೆದರು? ಯಾರನ್ನು? ಬಾಬರ, ಉಮಾಯ, ಅಕ್ಬರ ಮತ್ತು ಶಹಜಾನ್. ಯಾರನ್ನ ರಾಷ್ಟ್ರೀಯ ದೊರೆ ಎಂದು ಕರೆಯಲಾಯಿತು? ಕನೋಜ ಕಾಳಗ ಬೇರೆ, ಬಾಬರ, ಉಮಾಯನ, ಅಕ್ಬರ, ಶಹಜಾನ್. ಬಾಬರ್, ಉಮಾಯನ್, ಅಕ್ಬರ್, ಶಹಜಾನ್. ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಕೃತಿಯಲ್ಲಿ ಆತನ ರಾಷ್ಟ್ರೀಯ ದೊರೆ ಎಂದು ಕರೆಯಲಾಯಿತು. ಯಾರನ್ನ ರಾಷ್ಟ್ರೀಯ ದೊರೆ ಅಂತ ಕರೆಯಲಾಯಿತು? ಪ್ರಕಾಶ್ ಚೌಧರಿ ಪ್ರಥಮ ಸ್ಥಾನದಲ್ಲಿದ್ದಾರೆ, ಚಿದಾನಂದ ಅವರು ಎರಡನೇ ಸ್ಥಾನ, ಮಾನಪ್ಪ ಅವರು ಮೂರನೇ ಸ್ಥಾನ. ಸರಿಯಾದ ಉತ್ತರ, ಸರಿಯಾದ ಉತ್ತರ ಅಕ್ಬರ್, ಅಕ್ಬರ್. ಮಧ್ಯಯುಗನ ಕಾಲದಲ್ಲಿ ಶಾಲೆಯನ್ನು ಕಲಿಯದಿರುವ ದೊರೆ ಯಾರು? ಮಧ್ಯಯುಗನ ಕಾಲದಲ್ಲಿ ಶಾಲೆಯನ್ನು ಕಲಿಯದಿರುವ ಅನಕ್ಷರಸ್ಥ ದೊರೆ ಯಾರು? ಟೈಮ್ 30 ಸೆಕೆಂಡ್ ಕೊಡ್ಲಾಗತ್ತಿನಲ್ಲ, 30 ಸೆಕೆಂಡ್ ಇದೆ. ಮಧ್ಯಯುಗನ ಕಾಲದಲ್ಲಿ ಶಾಲೆಯನ್ನು ಕಲಿಯದಿರುವ ದೊರೆ ಯಾರು? ಆಕ್ಚುಲಿ ಪೋಲ್ನಾಗ 15 ಸೆಕೆಂಡ್ ಕೊಡಬೇಕು. ಮಧ್ಯಯುಗನ ಕಾಲದಲ್ಲಿ ಶಾಲೆಯನ್ನು ಕಲಿಯದೇ ಇರುವ ದೊರೆ ಯಾರು? ಶಾಲೆಯನ್ನು ಕಲಿಯದೇ ಇರುವ ದೊರೆ ಯಾರು? ಸರಿಯಾದ ಉತ್ತರ ಅಕ್ಬರ್, ರೈಟ್ ಆನ್ಸರ್. ಮಾನಪ್ಪ ಫಸ್ಟ್ ಅದಾರೆ, ಚಿದಾನಂದ ಎರಡನೇ ಸ್ಥಾನ, ಪ್ರಕಾಶ್ ಚೌಧರಿ ಮೂರನೇ ಸ್ಥಾನ, ಹನುಮಗೌಡ ಅವರು ನಾಲ್ಕನೇ ಸ್ಥಾನ. ಸರಿಯಾದ ಉತ್ತರ ಅಕ್ಬರ್. ಮಧ್ಯಯುಗನ ಕಾಲದಲ್ಲಿ ಶಾಲೆಯನ್ನು ಕಲಿಯದಿರುವ ದೊರೆ ಯಾರಂದ್ರ ಅಕ್ಬರ್. ಓಕೆನಾ? ಈ ತರ ಪ್ರಶ್ನೆಗಳನ್ನ ಕೇಳ್ತಾನೆ. ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ, ಸ್ಲೈಡ್ಗಳನ್ನ ಹಾಕಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟರ್ ಮೇಲೆ
ಸಾಕಷ್ಟು ಎಕ್ಸಾಮ್ ಬಂದಂತ ಪ್ರಶ್ನೆಗಳು ಯಾವ ತರ ಕೆಎಸ್ ಕೇಳ್ತಾನೆ, ಮತ್ತೆ ಪಿ ಎಸ್ ಐ ಕ್ವಶನ್ ಗಳನ್ನ ಕೇಳಿದ್ದಾನೆ, ಈ ತರ ಕ್ವಶನ್ ಗಳನ್ನ ನಾವು ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಮೊಘಲ ಸಾಮ್ರಾಜ್ಯ, ಮೊಘಲ ಸಾಮ್ರಾಜ್ಯದ ವಿಶೇಷ ಏನು ಅಂತಂದ್ರೆ, ಸ್ಥಾಪಕ, ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದ್ರೆ ಬಾಬರ್. ಸ್ಥಾಪಕ ಬಾಬರ್. ಹಾಗಾದ್ರೆ ಬಾಬರ್ನ ಜೀವನ ಚರಿತ್ರೆಯನ್ನು ನೋಡಿದಾಗ, ನೋಡಿ ಪ್ಲಸ್ ಕ್ಲಾಸ್ನಲ್ಲಿ ಹೇಳ್ತೀನಿ ನೆಕ್ಸ್ಟ್, ಅದು ಮಧ್ಯಯುಗೀನ ಭಾರತ ಇತ್ತು, ಸಾರಿ ಆಧುನಿಕ ಭಾರತ ಇತ್ತು ಮತ್ತು ಪ್ರಾಚೀನ ಭಾರತ. ಸ್ಥಾಪಕ ಯಾರಂದ್ರೆ ಬಾಬರ್. ಬಾಬರ್ನ ಕಾಲಾವಧಿ 1526 to 1530. ನೋಟ್ಸ್ ಮಾಡ್ತಾ ಹೋಗ್ರಿ, ನಾ ಏನೇನು ಬರೀತೀನಲ್ಲ ಪ್ರತಿಯೊಂದು ಲೈನ್ಗಳನ್ನು ಬರಿತಾ ಹೋಗ್ರಿ, ವೆರಿ ಇಂಪಾರ್ಟೆಂಟ್ ಇರ್ತದೆ. ನೋಟ್ಸ್ ಮಾಡ್ತಾ ಹೋಗ್ರಿ, ನೆನಪು ಉಳಿತದ ನಿಮಗೆ, ಎಷ್ಟು ಬರೀತೀರಿ ಅಷ್ಟು ಪರ್ಫೆಕ್ಟ್ ಆಗ್ತದೆ. ಸ್ಥಾಪಕ ಯಾರಂದ್ರೆ ಬಾಬರ್, 1526 to 1530. ಹಾಗಾದ್ರೆ ಬಾಬರ್ನ ಬಾಬರ್ ಎಲ್ಲಿ ಜನಿಸ್ತಾನೆ, ಬಾಬರ್ ಭಾರತ ದೇಶಕ್ಕೆ ಯಾಕೆ ಬಂದ, ಭಾರತ ದೇಶದಲ್ಲಿ ಮೊಘಲ ಸಾಮ್ರಾಜ್ಯ ಕಟ್ಟುವಂತ ಉದ್ದೇಶ ಏನಾಗಿತ್ತು, ಹೌದಾ, ಬಾಬರ್ ಭಾರತ ದೇಶಕ್ಕೆ ಆಹ್ವಾನ ಕೊಟ್ಟವರು ಯಾರು, ಬಾಬರ್ನ ಸಾಧನೆಗಳೇನು, ಬಾಬರ್ ಭಾರತ ದೇಶದ ಇತಿಹಾಸದ ಪುಟಗಳಲ್ಲಿ ಯಾಕೆ ಅಚ್ಚಳಿಯಾಗಿ ಉಳಿದ, ಎಸ್, ಇವೆಲ್ಲ ಪಾಯಿಂಟ್ಗಳನ್ನು ಇವತ್ತಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಇಡೀ ಮಧ್ಯಯುಗೀನ ಭಾರತ ದೇಶದ ಇತಿಹಾಸದಲ್ಲಿ ಬಾಬರ್ ಕಟ್ಟಿರ್ತಕ್ಕಂಥ 3 ಮಸೀದಿಗಳು ಇವತ್ತಿಗೂ ವಿವಾದಾತ್ಮಕವಾಗಿರುವಂತಹ ಮಸೀದಿಗಳು. ಇವತ್ತು ಬಾಬ್ರಿ ಮಸೀದಿಯನ್ನು ನೋಡ್ತೀವಿ ನಾವು, ಆತ ಅಯೋಧ್ಯದಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ತಾನೆ, ಸಂಬಾಲದಲ್ಲಿ ಜಾಮಿಯಾ ಮಸೀದಿಯನ್ನು ಕಟ್ತಾನೆ, ಪಾಣಿಪತ್ತದಲ್ಲಿ ಕಾಬುಲಿ ಬಾಗ್ ಅನ್ನುವಂತ 3 ಮಸೀದಿಗಳನ್ನು ಕಟ್ತಾನೆ. ಆ 3 ಮಸೀದಿಗಳು ಇವತ್ತು ವಿವಾದದವು. ಅದರ ಅತಿ ಹೆಚ್ಚು ವಿವಾದವನ್ನು ಪಡೆದಂತ ಮಸೀದಿ ಯಾವಂದ್ರೆ ಬಾಬ್ರಿ ಮಸೀದಿ. ನಿಮ್ಗೆಲ್ಲ ಗೊತ್ತದೆ, ಉತ್ತರ ಪ್ರದೇಶದ ಅಯೋಧ್ಯದಲ್ಲಿ ಇರುವಂತಹ ಬಾಬ್ರಿ ಮಸೀದಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಇರುವಂತ ಒಂದು ವಿವಾದಾತ್ಮಕವಾಗಿರುವಂತಹ ಮಸೀದಿ ಅಂತ ಕರಿತೀವಿ. ಹಾಗಾದ್ರೆ ಇಂಥ ಬಾಬರ ಭಾರತ ದೇಶಕ್ಕೆ, ಬಾಬರ್ ಇದರ ಪದದ ಅರ್ಥ ಏನು, ಬಾಬರ್ ಅಂದ್ರೆ ಏನು, ಬಾಬರಿ ಪದದ ಅರ್ಥ ಏನು, ಶಬಾಷ್. ಬಾಬ್ರಿ ಎಂದರೆ, ಬಾಬರ್ ಎಂದರೆ ತುರ್ಕ್ ಭಾಷೆಯಲ್ಲಿ ಬಾಬ್ರಿ ಎಂದರೆ ತುರ್ಕ್ ಭಾಷೆಯಲ್ಲಿ ಹುಲಿ ಎಂದರ್ಥ. ಹುಲಿ ಎಂದರ್ಥ ಅಂದ್ರ ಈತನ ತಂದೆ ಯಾರು ಅಂತಂದ್ರ ಉಮರ್ ಶೇಖ್ ಮಿರ್ಜಾ, ತೈಮೂರು ವಂಶಸ್ಥ. ತಂದೆ ಉಮರ್ ಶೇಖ್ ಮಿರ್ಜಾ ವಂಶಸ್ಥರಾದ್ರೆ ತಾಯಿ ತುಕ್ಲುಗ್ ನಿಗಾರ್ ಖಾನಂ ಯಾರು ಅಂದ್ರ ಚಂಗೇಸ್ ಖಾನನ ವಂಶಸ್ಥಳು. ನೋಡಿ, ಇವರು ಮಂಗೋಲಿಯನ್ನರ ವಂಶಸ್ಥರು, ಇವರು ತೈಮೂರ್ನ ವಂಶಸ್ಥರು, ಇಬ್ರು ಅವರೇ, ತೈಮೂರು ಮತ್ತು ಚಂಗೇಸ್ ಖಾನ್. ಇವರು ವಿಶಿಷ್ಟವಾಗಿರುವಂತ ಹೋರಾಟಗಾರ. ಇವರು ಬುಡಕಟ್ಟು ಜನಾಂಗನ ಮನೆತನ ಚಂಗೇಸ್ ಖಾನನ ವಂಶಸ್ಥಳು ತುಗ್ಲುಕ್ ನಿಗಾರ್ ಖಾನಮ್ಮ, ತೈಮೂರ್ನ ವಂಶಸ್ಥರು ಉಮರ್ ಶೇಖ್ ಮಿರ್ಜಾ. ಬಾಬರ್ನ ತಂದೆ ಯಾರಂದ್ರೆ ಉಮರ್ ಶೇಖ್ ಮಿರ್ಜಾ, ತಾಯಿ ತುಕ್ಲುಗ್ ನಿಗಾರ್ ಖಾನಂ. ಬರಿತಾ ಇದ್ರಿ, ಬರೀರಿ. ರೈಟ್, ಎಸ್, ಶಬಾಷ್, ವೆರಿ ಗುಡ್. ನೋಡಿ, ಈ ತರ ಪಾಯಿಂಟ್ಗಳು ಬರಿತಾ ಹೋಗ್ರಿ. ಬಾಬರ್ ಭಾರತ ದೇಶಕ್ಕೆ ಆಗಮಿಸ್ತಾನೆ, ಭಾರತಕ್ಕೆ ಆಗಮಿಸಲು ಕಾರಣ ಏನು ಅನ್ನೋ ಹಿನ್ನೆಲೆಯನ್ನು ನಾವು ಅಧ್ಯಯನ ಮಾಡಿದಾಗ, ತಂದೆ ಉಮರ್ ಶೇಖ್ ಮಿರ್ಜಾ ತೈಮೂರು ವಂಶಸ್ಥರಾದ್ರೆ ತಾಯಿ ತುಕ್ಲುಗ್ ನಿಗಾರ್ ಖಾನಂ. ನಿಮ್ಗೆಲ್ಲ ಗೊತ್ತದೆ, ಮಧ್ಯಯುಗೀನ ನಮ್ಮ ದೆಹಲಿಯ ಸುಲ್ತಾನರ ಕಾಲದಲ್ಲಿ ತೈಮೂರ್ ಅನ್ನುವಂತ ವ್ಯಕ್ತಿ ದಾಳಿ ಮಾಡಿದ್ದ. ಯಾರ ಮೇಲೆ ದಾಳಿ ಮಾಡಿದ್ದ ತೈಮೂರ? ತೈಮೂರ್ ಯಾರ ಮೇಲೆ ದಾಳಿ ಮಾಡಿದ್ದ? ತುಗ್ಲಕ್ ಸಂತತಿಯ ಕೊನೆಯ ದೊರೆಯಾಗಿರುವಂತ ನಾಸಿರುದ್ದೀನ್ ತುಗ್ಲಕ್ಕನ ಕಾಲಕ್ಕೆ ದಾಳಿ ಮಾಡಿದ್ದ. ಅಯ್ಯಸ್, ಆ ನಾಸಿರುದ್ದೀನ್ ತುಗ್ಲಕ್ಕನ ಕಾಲಕ್ಕೆ ದಾಳಿ ಮಾಡಿ ತೈಮೂರ್ ಯಾರನ್ನ ನೇಮಕ ಮಾಡಿ ಹೋಗ್ತಾನೆ? ಖಿಜರ್ ಖಾನ್ ಸ್ಥಾಪನೆ ಮಾಡಿದ ಒಂದು ಮನೆತನದ ಹೆಸರೇನು? ಸೈಯದ್ ಸಂತತಿ. ಸೈಯದ್ ಎಂದರೆ ಉನ್ನತ ವರ್ಗದವರು, ಶ್ರೇಷ್ಠ ವರ್ಗದವರು ಅಂತೇಳಿ ಖಿಜರ್ ಖಾನ್ ನೇತೃತ್ವದಲ್ಲಿ ಸೈಯದ್ ಮನೆತನ ಆಳ್ವಿಕೆ ಮಾಡ್ತದ. ಹಾಗಾದ್ರೆ ಈ ಉಮರ್ ಶೇಖ್ ಮಿರ್ಜಾ ತೈಮೂರ್ ವಂಶಸ್ಥ, ಆದ್ರೆ ತಾಯಿ ತುಗ್ಲುಗ್ ನಿಗಾರ್ ಖಾನಮ್ಮ ಅನ್ನುವಂತ ಚಂಗೇಸ್ ಖಾನನ ವಂಶಸ್ಥಳು. ಇವರಿಬ್ಬರ ಮಗನಾಗಿ ಜನ್ಮಿಸ್ತಾನೆ ಯಾವಾಗ ಅಂತಂದ್ರೆ 1483
ಫೆಬ್ರವರಿ 14th ಎಲ್ಲಿ ಜನಸ್ಥಾನ ಅಂದ್ರ ಈತನ ಸ್ಥಳ ಜನನ ಸ್ಥಳ ಈತನ ಜನನ ಸ್ಥಳ ಎಲ್ಲಿ ಅಂತಂದ್ರ ಮಧ್ಯ ಏಷ್ಯಾದ ಪರಗಣ ಪ್ರಾಂತ್ಯದ ಅಂದಿಜಾನ್ ಅನ್ನುವಂತ ನಗರದಲ್ಲಿ ಅಂದಿಜಾನ್ ಎಂಬ ನಗರದಲ್ಲಿ ಜನಿಸ್ತಾನೆ ಬಾಬರ್ನ ಜನನ ಮಧ್ಯ ಏಷ್ಯಾದ ಪರಗಣ ಪ್ರಾಂತ್ಯದ ಅಂದಿಜಾನ್ ಎಂಬ ನಗರದಲ್ಲಿ ಜನಿಸ್ತಾನೆ ತಂದೆ ಉಮರ್ ಶೇಖ್ ಮಿರ್ಜಾ ತಾಯಿ ತುಕ್ಲುಗ್ ನಿಗಾರ್ ಖಾನು ಬಾಲ್ಯದಲ್ಲಿ ಸಣ್ಣ ವಯಸ್ಸಿನಲ್ಲಿ ಈತ ತನ್ನ ಅಜ್ಜನಿಗೆ ಏನ್ ಮಾಡ್ತಾನಂದ್ರೆ ಅಜ್ಜ ಆತನ ಕಾಳಜಿ ಮಾಡುವಂತ ಸಮಯದಲ್ಲಿ ಅಜ್ಜನ ಈ ಮುಖದ ಮೇಲೆ ಚೂರ್ತಾನೆ ಆ ಚೂರದಾಗ ಗಾಯ ಆಗ್ತವೆ ಗಾಯ ಆದಂತ ಸಮಯದಲ್ಲಿ ಅಜ್ಜ ಅಂತಾನೆ ಬಾಬರ್ ಆತನ ಅಜ್ಜ ಕರೆದಿದ್ದೇನಂದ್ರೆ ಬಾಬರ್ ಅಜ್ಜ ಯಾರು ಅಂತ ಅಜ್ಜನ ಹೆಸರು ಉಲ್ಲೇಖ ಆಗಿಲ್ಲ ಅಜ್ಜನಿಗೆ ಗಾಯಗೊಳಿಸಿದಾಗ ಅಜ್ಜ ಅಂತಾನೆ ಬಪ್ಪರೆ ಬಾಬರ್ ನಾವು ಅಂತೀವಲ್ಲ ಹುಲಿ ಅಂತೀವಲ್ಲ ಆ ಹುಲಿ ಅಂತ ಅದಕ್ಕೆ ಅಜ್ಜನ ಹೆಸರಿನಿಂದ ಬಾಬರ್ ಎಂದರೆ ಹುಲಿ ಎಂದರ್ಥ ಹುಲಿ ಎಂದು ಕರೆದವರು ಯಾರಂದ್ರೆ ಅಜ್ಜ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸಣ್ಣ ವಯಸ್ಸಿನಲ್ಲಿದ್ದಾಗ ಈತ ಸಾಕಷ್ಟು ಕ್ರಿಯಾಶೀಲನಾಗಿರುವಂತ ವ್ಯಕ್ತಿ ಈ ಚಿಕ್ಕ ವಯಸ್ಸಿನಲ್ಲಿ ತನ್ನ ಅಜ್ಜನ ಕಪಾಳವನ್ನ ಅಜ್ಜನ ಮುಖವನ್ನ ಚೂರಿದಂತ ಸಮಯದಲ್ಲಿ ಆತ ಏನಂದ ಅಂದ್ರೆ ಹುಲಿ ಅಂತ ಕರೆದ ಬಾಬರ್ ಅಂತ ಕರೆದ ಅಂತ ಬಾಬರ ಒಟ್ಟಾರೆಯಾಗಿ ಅತ್ಯಂತ ಸಣ್ಣ ವಯಸ್ಸು 14th ಏನ್ ಮಾಡ್ತಾನಂದ್ರೆ ಸಮರಖಂಡದ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ ಈತನ ಚಿಕ್ಕಪ್ಪ ಯಾರಂದ್ರ ಉಲುಗ ಬೇಗ್ ಅನ್ನುವಂತ ವ್ಯಕ್ತಿ ಏನಾಗ್ತಾನಂದ್ರೆ ಚಿಕ್ಕ ಸಣ್ಣ ವಯಸ್ಸಿನಲ್ಲಿ ಸತ್ತು ಸಣ್ಣ 31st ಸತ್ತು ಹೋಗ್ತಾನೆ ಯಾವ ಪ್ರದೇಶದ ಮುಖ್ಯಸ್ಥನಾಗಿದ್ದ ಅಂದ್ರ ಕಾಬೂಲದ ಮುಖ್ಯಸ್ಥನಾಗಿರುವಂತ ಉಲುಗ ಬೇಗ್ ಅನ್ನುವಂತ ಚಿಕ್ಕಪ್ಪ ಮರಣ ಅಪ್ಪಿದ ನಂತರ ಎಸ್ ಉಲುಗ ಬೇಗ್ ಅನ್ನುವಂತ ವ್ಯಕ್ತಿ ಮರಣ ಅಪ್ಪಿದ ನಂತರ ಕೇವಲ 14th ಕಾಬೂಲದ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ವ್ಯಕ್ತಿ ಯಾರಂದ್ರೆ ಬಾಬರ್ ಅರ್ಥ ಆಗ್ತಾ ಇದೆಯಾ ಬಾಬರ್ ಮಧ್ಯ ಏಷ್ಯಾದ ಪರಗಣ ಪ್ರಾಂತ್ಯದ ಅಂದಿಜಾನ್ ಅನ್ನುವಂತ ನಗರದಲ್ಲಿ ಜನಿಸ್ತಾನೆ ತಂದೆ ಉಮರ್ ಶೇಖ್ ಮಿರ್ಜಾ ತಾಯಿ ತುಕ್ಲುಗ್ ನಿಗಾರ್ ಖಾನು ತಂದೆ ಯಾರ ವಂಶಸ್ಥ ತಂದೆ ಯಾರ ವಂಶಸ್ಥರು ಈತನ ಮೂಲ ಹೆಸರೇನು ಎಸ್ ಒಳ್ಳೆ ಪ್ರಶ್ನೆ ಈತನ ಮೂಲ ಹೆಸರು ಏನಂತಂದ್ರೆ ಏನ್ ಯಾರು ಹೇಳ್ತಾರೆ ಈತನ ಮೂಲ ಹೆಸರು ಏನಂದ್ರ ಜಹೀರ್ ಉದ್ದಿನ್ ಮೊಹಮ್ಮದ್ ಜಹೀರ್ ಉದ್ದಿನ್ ಮೊಹಮ್ಮದ್ ಈತನ ಮೂಲ ಹೆಸರು ಏನಂದ್ರ ಜಹೀರ್ ಉದ್ದಿನ್ ಮೊಹಮ್ಮದ್ ತಂದೆ ಉಮರ್ ಶೇಖ್ ಮಿರ್ಜಾ ಅದರ ತಾಯಿ ತುಕ್ಲುಗ್ ನಿಗಾರ್ ಖಾನು ಚೆಂಗೇಶ್ ವಂಶಸ್ಥಳು ಸ್ಥಳ ಮಧ್ಯ ಏಷ್ಯಾದ ಪರಗಣ ಪ್ರಾಂತ್ಯದ ಅಂದೇಜಾನ್ ನಗರ ಅಂದ್ರೆ ಜನಿಸ್ತಾನೆ ಈತನ ಮೂಲ ಹೆಸರೇನು ಅಂತಂದ್ರ ಜಹೀರ್ ಉದ್ದಿನ್ ಮೊಹಮ್ಮದ್ ತುರ್ಕ್ ಭಾಷೆಯಲ್ಲಿ ಬಾಬರ್ ಎಂದರೆ ಹುಲಿ ಎಂದರ್ಥ ಯಾವ ವರ್ಷ ಜನಿಸ್ತಾನ ಅಂದ್ರೆ 1483 ಫೆಬ್ರವರಿ 14th ಜನನ ಕೇವಲ 14th ಕಾಬೂಲದ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ ಯಾಕೆ ಅಂದ್ರೆ ಈತನ ಚಿಕ್ಕಪ್ಪ ಆಗಿರುವಂತ ಉಲುಗ್ ಬೇಗ್ ಅನ್ನುವಂತ ವ್ಯಕ್ತಿ ಮರಣ ಆಗ್ತಾನೆ ಎಸ್ ಹಾಗಾದ್ರೆ ಭಾರತ ದೇಶಕ್ಕೆ ಈತ ಬರಲಕ್ಕೆ ಕಾರಣ ಏನು ಭಾರತ ದೇಶಕ್ಕೆ ಬರಲು ಕಾರಣ ಭಾರತಕ್ಕೆ ದಾಳಿ ಮಾಡಲು ಪ್ರಧಾನವಾಗಿರುವಂತ ಕಾರಣಗಳು ಏನ್ ಪ್ರಧಾನವಾದ ಕಾರಣ ಅಂದ್ರೆ ಅಂದು ಭಾರತ ದೇಶದ ರಾಜಕೀಯ ವ್ಯವಸ್ಥೆ ಏನಾಗಿತ್ತು ಅಂದ್ರೆ ಗೊಂದಲದಿಂದ ಕೂಡಿತ್ತು ಅತ್ಯಂತ ಗೊಂದಲದಿಂದ ಕೂಡಿತ್ತು ಹೌದು ರಾಣಾ ಸಂಗ್ರಾಮ ಆಗಲಿ ದೌಲತ್ ಖಾನ್ ಆಗಲಿ ಆಲಂ ಖಾನ ಇವರೆಲ್ಲ ಏನ್ ಮಾಡ್ತಾ ಇದ್ರು ಹೇಗಾದ್ರೂ ಮಾಡಿ ಲೋಧಿ ಸಂತತಿಯ ಕೊನೆಯ ದೊರೆಯಾಗಿರುವಂತ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಸಂಪೂರ್ಣವಾಗಿ ದೆಹಲಿ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವಂತ ಅಂದ್ರೆ ಅಂದಿನ 1526 ಸಮಯದಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆ ಏನಾಗಿತ್ತಂದ್ರೆ ಅತ್ಯಂತ
ಚಿಂತಾಜನಕವಾಗಿತ್ತು, ಅತಂತ್ರದಿಂದ ಕೂಡಿತ್ತು. ಆ ಉದ್ದೇಶಕ್ಕಾಗಿ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಒಂದು ಉದ್ದೇಶ. ಆದರೆ ಎರಡನೇ ಉದ್ದೇಶ ಏನು ಅಂತಂದ್ರೆ, ಭಾರತದ ಅಪಾರ ಪ್ರಮಾಣದ ಸಂಪತ್ತು, ಭಾರತದ ಸಂಪತ್ತು, ಈ ಸಂಪತ್ತು ಆತನನ್ನ ಆಕರ್ಷಣೆ ಮಾಡಿತ್ತು ಅಂತ. ಬಾಬರ್ ಭಾರತದ ಮೇಲೆ ದಾಳಿ ಮಾಡಲು ಅಂದು ಭಾರತದ ರಾಜಕೀಯ ಅತಂತ್ರದ ವ್ಯವಸ್ಥೆ. ಆದರೆ ಎರಡನೇದ್ದು ಏನು ಅಂತಂದ್ರೆ, ಭಾರತದ ಅಪಾರ ಪ್ರಮಾಣದ ಸಂಪತ್ತು ಆತನನ್ನ ಆಕರ್ಷಣೆ ಮಾಡಿತ್ತು. ನಮ್ಮ ದೇಶದಲ್ಲಿರುವಂತ ಸಂಪತ್ತು, ಅಲ್ಲಾವುದ್ದೀನ್ ಯಾರು ಮೊಹಮ್ಮದ್ ಗಜನಿ ದಾಳಿ ಮಾಡಿದ, ಮೊಹಮ್ಮದ್ ಗೋರಿ ದಾಳಿ ಮಾಡಿದ್ರು, ಇವರೆಲ್ಲ ದಾಳಿ ಮಾಡಿದ್ರು, ಇನ್ನೂ ಭಾರತ ದೇಶದ ಸಂಪತ್ತು ಕೋಟ್ಯಾಂತರ ಬಂಗಾರ ಮುತ್ತು ರತ್ನಗಳಿದ್ದವು. ಇದು ಆತನಿಗೆ ಆಕರ್ಷಣೆ ಆಯ್ತು. ಇದಕ್ಕೆ ಪ್ರೇರಣೆ ಅನ್ನುವಂತೆ ತೈಮೂರನ ದಾಳಿ, ತೈಮೂರನ ದಾಳಿ ಅಲ್ಲಿ ಟ್ರಾನ್ಸ್ ಆಕ್ಸಿ ಅನ್ನುವಂತ ಒಂದು ಪ್ರದೇಶದಲ್ಲಿ, ಮಧ್ಯ ಏಷ್ಯಾದ ಟ್ರಾನ್ಸ್ ಆಕ್ಸಿ ಅನ್ನುವಂತ ಪ್ರದೇಶದಲ್ಲಿ 103 ವರ್ಷದ ಅಜ್ಜಿ ಕತಿ ಹೇಳ್ತಾ ಇದ್ದಳಂತ. ಟ್ರಾನ್ಸ್ ಆಕ್ಷಿ, ಮಧ್ಯ ಏಷ್ಯಾದ ಟ್ರಾನ್ಸ್ ಆಕ್ಷಿ ಅನ್ನುವಂತ ಸ್ಥಳದಲ್ಲಿ 103 ವರ್ಷದ ವಯಸ್ಸು ಅಜ್ಜಿ ಏನ್ ಮಾಡ್ತಾ ಇದ್ದಳು ಅಂದ್ರೆ ಕತೆ ಹೇಳ್ತಾ ಇದ್ದಳು. ಏನ್ ಕತೆ ಹೇಳ್ತಾ ಇದ್ದಳು ಅಂದ್ರೆ, ಭಾರತ ದೇಶದ ಸಂಪತ್ತು ಇಷ್ಟಿದೆ, ಭಾರತದಲ್ಲಿ ಅಪಾರ ಪ್ರಮಾಣದಲ್ಲಿ ಮುತ್ತು ರತ್ನಗಳದಾವೆ. ಎಸ್, 111 ವಯಸ್ಸು, ಕೆಲವು ಬುಕ್ಗಳು ಎಳೆದು ಬರೆದ್ರೆ 103 ವಯಸ್ಸುನು ಓಕೆ. 111 ವಯಸ್ಸಿನ ಅಜ್ಜಿ ಏನ್ ಮಾಡ್ತಾ ಇದ್ದಳು ಅಂದ್ರೆ ಸ್ಟೋರಿ ಹೇಳ್ತಾ ಇದ್ದಳಂತ. ಏನ್ ಸ್ಟೋರಿ ಹೇಳ್ತಾ ಇದ್ದಳು ಅಂದ್ರೆ, ಭಾರತ ದೇಶದಲ್ಲಿ ಅಪಾರ ಪ್ರಮಾಣದ ಬಂಗಾರ ಇದೆ, ಸಂಪತ್ತಿದೆ, ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಜ್ರ ಮುತ್ತು ರತ್ನಗಳ ಗಣಿಗಳನ್ನ ನೋಡಬಹುದು. ಅಂತ ಒಂದು ವಜ್ರ ಮುತ್ತು ರತ್ನಗಳ ಗಣಿಗಳನ್ನ ಈಗಾಗಲೇ ಸಾಕಷ್ಟು ಜನರು ಇಲ್ಲಿಂದ ಕೊಳ್ಳಿ ಹೊಡೆದಿದ್ದಾರೆ ಅಂತ ಹೇಳಿ ಆ ಅಜ್ಜಿ ಹೇಳ್ತಾ ಇದ್ದಳಂತ. ಆ ಅಜ್ಜಿಯ ಕಥೆಯನ್ನು ಕೇಳಿದಂತ ಬಾಬರ, ನಾ ಏಕೆ ಭಾರತದ ಮೇಲೆ ದಾಳಿ ಮಾಡಬಾರದು, ಭಾರತ ಸಂಪತ್ತನ್ನ ಕೊಳ್ಳೆ ಹೊಡಿಬಾರದು ಅನ್ನುವಂತ ವಿಚಾರ ಆತನಿಗೆ ಬಂತು ಅಂತ. ಇನ್ನು ಇನ್ನೊಂದು ಪ್ರಧಾನವಾಗಿರುವಂತ ಕಾರಣ ಏನಂದ್ರೆ, ಕಾಬೂಲ್ ಅಷ್ಟೊಂದು ಶ್ರೀಮಂತ ಪ್ರಾಂತ್ಯ ಆಗಿರಲಿಲ್ಲ. ಕಾಬೂಲಿನಲ್ಲಿ ಸಂಪತ್ತಿನ ಕೊರತೆ ಇದ್ದ ಸಲುವಾಗಿ ನಾ ಅನಿವಾರ್ಯವಾಗಿ ಭಾರತದ ಮೇಲೆ ದಾಳಿ ಮಾಡಲೇಬೇಕು ಅನ್ನುವಂತ ಉದ್ದೇಶವನ್ನ ಹೊಂದಿದ್ದ ಅಂತ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಈ ಎಸ್ ಬಾಬರ್ ಭಾರತದ ಮೇಲೆ ದಾಳಿ ಮಾಡಕ್ ಪ್ರಧಾನವಾಗಿರುವಂತ ಕಾರಣ ಏನಂದ್ರ, ಭಾರತ ದೇಶದ ರಾಜರಾಗಲಿ, ರಾಜರು ಮತ್ತು ನೋಬೆಲರ್ ಏನ್ ಮಾಡ್ತಾರಂದ್ರ ಆತನನ್ನ ಆಹ್ವಾನ ಕೊಡ್ತಾರೆ. ನಿಮ್ಗೆಲ್ಲ ಗೊತ್ತದೆ, ದೌಲತ್ ಖಾನ್ ಆಹ್ವಾನ ಕೊಡ್ತಾನೆ, ಅಲಂ ಖಾನ್ ಆಹ್ವಾನ ಕೊಡ್ತಾನೆ, ರಾಣಾ ಪ್ರತಾಪ್ ಸಂಗಮ್ ಆಹ್ವಾನ ಕೊಡ್ತಾನೆ. ಆ ಆಹ್ವಾನದಿಂದಾಗಿ ಏನ್ ಮಾಡ್ತಾರಂದ್ರೆ, ಭಾರತದ ಮೇಲೆ ಹೇಗಾದ್ರೂ ಮಾಡಿ ನಾ ದಾಳಿ ಮಾಡಲೇಬೇಕು ಅನ್ನುವಂತ ಉದ್ದೇಶ. ನೋಡಿ, ಡಾಕ್ಟರ್ ಹೇಳಿದ್ದನು ಹಾಲು, ರೋಗಿ ಬಯಸಿದ್ದನು ಹಾಲು ಅನ್ನುವಂತೆ ಆತನ ಭಾರತದ ಮೇಲೆ ನಾನು ದಾಳಿ ಮಾಡಲೇಬೇಕು ಅನ್ನುವಂತ ಉದ್ದೇಶ ಹೊಂದಿದ್ದ. ಭಾರತದ ರಾಜಕೀಯ ತಂತ್ರ ಆಗಿರಬಹುದು, ಬರಿತಾ ಇದ್ರಿ ಬರೀರಿ, ಭಾರತದ ರಾಜಕೀಯ ತಂತ್ರ ಆಗಿರಬಹುದು, ಭಾರತ ಸಂಪತ್ತು ಆತನ ಆಕರ್ಷಣೆ ಮಾಡ್ತದೆ, ತೈಮೂರನ ದಾಳಿ. ಆ ತೈಮೂರನ ದಾಳಿಯ ಪ್ರೇರಣೆಯಿಂದಾಗಿ ಟ್ರಾನ್ಸ್ ಆಕ್ಷಿ ಅನ್ನುವಂಥ, ಮಧ್ಯ ಏಷ್ಯಾದ ಟ್ರಾನ್ಸ್ ಆಕ್ಷಿ ಅನ್ನುವಂಥ ಸ್ಥಳದಲ್ಲಿ 111 ವರ್ಷದ ಅಜ್ಜಿ ಆ ಕಥೆಯನ್ನು ಹೇಳ್ತಾ ಇದ್ದಳು. ಏನ್ ಕಥೆ ಹೇಳ್ತಿದ್ಳು ಅಂದ್ರೆ, ಭಾರತ ಸಂಪತ್ತು ಇಷ್ಟಿದೆ, ಭಾರತದಲ್ಲಿ ಅಪಾರ ಪ್ರಮಾಣದಲ್ಲಿ ಮುತ್ತು ರತ್ನ ಬಂಗಾರಗಳದಾವೆ, ಅದನ್ನು ತರಬಹುದು ಅನ್ನುವಂತ ಮಾತನ್ನ. ಇನ್ನ ಕಾಬೂಲದಲ್ಲಿರುವಂತ ಅತಂತ್ರವಾಗಿರುವಂತ ಏನು ಅಷ್ಟು ಅಮೌಂಟ್ ಇರಲಿಲ್ಲ, ಆ ಉದ್ದೇಶಕ್ಕಾಗಿ ಭಾರತದ ಮೇಲೆ ದಾಳಿ ಮಾಡುವಂಥದ್ದು. ಇನ್ನು ರಾಜರಾಗಲಿ ನೋಬೆಲರ ದಾಳಿ ನಮ್ಮ ಭಾರತ ದೇಶಕ್ಕೆ ಕತಿ, ಅದೇ ಕತಿಯಲಕ್ಕನು ಭಾರತ ಸಂಪತ್ತಿಷ್ಟಿದೆ, ಭಾರತ ದುಡ್ಡು ಇಷ್ಟಿದೆ ಅಂತ ಹೇಳ್ತಾ ಇದ್ರು. ಆ ಉದ್ದೇಶಕ್ಕಾಗಿ ಭಾರತದ ಮೇಲೆ ದಾಳಿ ಮಾಡುವಂತ ಉದ್ದೇಶ. ಈ 5 ಪಾಯಿಂಟ್ಗಳು ಈ ಯಾರು ಬಾಬರ್ ಭಾರತ ದೇಶಕ್ಕೆ ಪ್ರವೇಶ ಕೊಡ್ಲಕ್ಕ ಸಾಧ್ಯ ಆಯ್ತು ಅಂತ. ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ ನೋಡಿ, ಮೊಘಲ ಸಾಮ್ರಾಜ್ಯದ ಸ್ಥಾಪಕ. ಹಾಗಾದ್ರೆ ಇನ್ನೊಂದ್ಸರಿ ಪ್ರಶ್ನೆ ಆಗಿದೆ, ಮೊಘಲ್ ಎಂದು ಕರೆಯಲು ಕಾರಣ ಏನು? ಮೊಘಲ ಸಾಮ್ರಾಜ್ಯವನ್ನು ಮೊಘಲ್ ಎಂದು ಕರೆಯಲು ಕಾರಣ ಏನು ಅಂತಂದ್ರೆ, ಅವರ ತಾಯಿಯ ಸವಿ ನೆನಪಿಗಾಗಿ. ತಾಯಿ ತುಕ್ಲುಗ್ ನಿಗಾರ್ ಕಾನೂಮ್ ಅನ್ನುವಂತ ಹೆಣ್ಣು ಮಗಳು, ತಾಯಿಯ ಸವಿ ನೆನಪಿಗಾಗಿ. ತಾಯಿ ಯಾವ ಮನೆತನ ಅಂದ್ರೆ, ಮೊಘಲ್ ಮನೆತನಕ್ಕೆ ಅಥವಾ ಈ ಮೊಘಲ ಸಾಮ್ರಾಜ್ಯ ಮೊಘಲ್ ಅನ್ನುವಂತ ಮನೆತನಕ್ಕೆ ಸಂಬಂಧಪಟ್ಟಿದ್ದರಿಂದ ತಾಯಿ ಹೆಸರನ್ನ ನಾಮಕರಣ ಮಾಡಲಾಯಿತು. ಮೊಘಲ್ ಮೊಘಲ್ ಹೋಗಿ ಏನಾಯ್ತು ಅಂದ್ರೆ ಮೊಘಲ ಸಾಮ್ರಾಜ್ಯ ಆಗಿ ಪರಿವರ್ತನೆ ಆಯ್ತು. ಹಾಗಾದ್ರೆ ಮೊಘಲ ಸಾಮ್ರಾಜ್ಯದ ಸ್ಥಾಪಕನಾಗಿರುವಂತ ಬಾಬರ್ನ ಕಾಲಾವಧಿ 1526 1530 ತಂದೆ ಉಮರ್ ಶೇಖ್ ಮಿರ್ಜಾ ತೈಮೂರ್ ವಂಶಸ್ಥ, ತಾಯಿ ತುಕ್ಲುಗ್ ನಿಗಾರ್ ಖಾನು ಚೆಂಗಿಸ್ ಖಾನ್ ವಂಶಸ್ಥಳು. ಇಬ್ಬರು ದರೋಡೆಕೋರರೇ, ಇಬ್ಬರು ಕೂಡ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿ ಸಂಪತ್ತನ್ನ ಕೊಳ್ಳೆ ಹೊಡೆದವರು. ಅಂಥವರ ಬೆಂಕಿ ತಂದಿನೂ ಹಾಗೆ ತಾಯಿನೂ, ತಂದೆ ಮತ್ತು ತಾಯಿಯ ಅಂತ ಅದ್ಭುತ ಮಗನಾಗಿ ಹುಟ್ಟಿರ್ತಕ್ಕಂತ ಬಾಬರ 14 ವಯಸ್ಸಿನಲ್ಲಿಯೇ ಭಾರತದ ಮೇಲೆ ದಾಳಿ ಮಾಡಬೇಕು, ಸಂಪತ್ತನ್ನ ಕೊಳ್ಳೆ ಹೊಡಿಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡ. ಈತ ಜನನ ಆಗಿದ್ದೆ ಎಲ್ಲಿ ಅಂದ್ರೆ, ಮಧ್ಯ ಏಷ್ಯಾದ ಪರಗಣ ಪ್ರಾಂತ್ಯದ ಅಂದೇ ಜಾನ್ ಅನ್ನುವಂತ ನಗರದಲ್ಲಿ ಜನಿಸ್ತಾನೆ. ಈತನ ಮೂಲ ಹೆಸರು ಏನಂದ್ರ ಜಾಹೀರ್ ಉದ್ದಿನ್ ಮೊಹಮ್ಮದ್, ಜಾಹೀರ್ ಉದ್ದಿನ್ ಮೊಹಮ್ಮದ್, ಜಾಹೀರ್ ಉದ್ದಿನ್ ಮೊಹಮ್ಮದ್.
ಹಾಗಾದ್ರೆ ಬಾಬರ್ ಎಂದ ಪದದ ಅರ್ಥ ಏನು? ಬಾಬರ್, ಎಸ್, ತುರ್ಕ್ ಭಾಷೆಯಲ್ಲಿ ಒಂದು ಒಂದು ವಿಶಿಷ್ಟವಾದ ಭಾಷೆ ಬರ್ತದೆ. ಯಾವುದು ಅಂದ್ರ ಜಗಟೈ ಭಾಷೆ ಅಂತೇಳಿ, ಜಗಟೈ ಭಾಷೆ ಅಥವಾ ಚಗಟೈ ಅಂತ ಕರೀತಾರೆ, ಚಗಟೈ ಭಾಷೆ. ಚಗಟೈ ಭಾಷೆಯಲ್ಲಿ ಬಾಬರ್ ಎಂದರೆ, ಚಗಟೈ ಭಾಷೆಯಲ್ಲಿ ಬಾಬರ್ ಎಂದರೆ ಹುಲಿ ಎಂದರ್ಥ, ಹುಲಿ ಎಂದರ್ಥ. ಹಾಗಾದ್ರೆ ಭಾರತದ ಮೇಲೆ ಈತ ಮಾಡಿದಂತ ಮೊದಲ ದಾಳಿ ಯಾವುದು? ಸಾಕಷ್ಟು ಈತ ಮೊದಲ ಬಾರಿಗೆ ದಾಳಿ ಮಾಡ್ತಾನೆ. ಈತನ ಪ್ರಥಮ ದಾಳಿ ಯಾವಾಗ ಅಂದ್ರೆ 1519 ಈತನ ಮೊಟ್ಟ ಮೊದಲ ದಾಳಿ. ಇವತ್ತು ಪಾಕಿಸ್ತಾನದಲ್ಲಿ ಎರಡು ಪ್ರದೇಶಗಳಾದವೆ, ಬಜಾರ್ ಅನ್ನುವಂತ ಒಂದು ಸ್ಥಳ, ಇನ್ನೊಂದು ಬೇರ್ ಎಂಬ ಪ್ರಾಂತ. ಬಜಾರ್ ಮತ್ತು ಪ್ರೇಂತ ಬೇರ್ ಎಂಬ ಎರಡು ಸಣ್ಣ ಪುಟ್ಟ ಪ್ರಾಂತ್ಯಗಳ ಮೇಲೆ ದಾಳಿ ಮಾಡ್ತಾನೆ 1519. ನೋಡಿ, 1519 ಇವತ್ತು ಪಾಕಿಸ್ತಾನದ ಪ್ರದೇಶಗಳು ಬರ್ತವೆ. ಆ ಪಾಕಿಸ್ತಾನದ ಪ್ರದೇಶಗಳಾಗಿರುವಂತ ಬಜಾರ್ ಮತ್ತು ಬೇರ್ ಎಂಬ ಸ್ಥಳಗಳ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕಪ್ಪು ಕಾಣಿಕೆಯನ್ನ. ಹಾಗಾದ್ರೆ ಭಾರತಕ್ಕೆ ಬಾಬರ್ ಎಂಟ್ರಿ ಕೊಟ್ಟಿದ್ದು ಯಾವಾಗ? ಅನ್ಸರಿ ಒಂದ್ಸರಿ ಕ್ವಶನ್ ಆಗಿದೆ. ಬಾಬರ್ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದು 1519 ಬಾಬರ್ ಭಾರತಕ್ಕೆ ಎಂಟ್ರಿ ಕೊಡ್ತಾನೆ. ಅದು ಯಾವ್ದಂದ್ರ ಬಜಾರ್ ಮತ್ತು ಬೇರ್ ಎಂಬ ಪ್ರಾಂತ್ಯಗಳ ಮೇಲೆ ದಾಳಿ ಮಾಡ್ತಾನೆ. ಇನ್ನು 1519 ಈತ ಇನ್ನೊಂದು ದಾಳಿ, ಅದೇ ವರ್ಷ 1519 ಈತನ ಇನ್ನೊಂದು ದಾಳಿ ಯಾವುದು ಅಂತಂದ್ರೆ ಪೇಜಾವರದ ಮೇಲೆ ದಾಳಿ ಮಾಡ್ತಾನೆ. ಎರಡನೇ ದಾಳಿ, ಈತನ ಎರಡನೇ ದಾಳಿ ಯಾವ್ದಂದ್ರ ಪೇಶಾವರದ ಮೇಲೆ ಅಥವಾ ಪೇಜಾವರದ ಮೇಲೆ ದಾಳಿ, ಪೇಜಾವರದ ಮೇಲೆ ಅಥವಾ ಪೇಶಾವರದ ಮೇಲೆ ದಾಳಿ. ತಿಪ್ಪೇಶ ಯಾಕಪ್ಪ ಸ್ಪೀಡ್ ಯಾಕ, ಎಷ್ಟು ಅರ್ಜೆಂಟ್ ಅದು ಹೋಗ್ಕೊಡಿ. ಆ ಹುಡುಗರಿಗೆ ಏನು ಗೊತ್ತಿಲ್ಲ, ಮಧ್ಯಯುಗೀನ ಭಾರತ ಇತಿಹಾಸನೇ ಅವ್ರಿಗೆ ಐಡಿಯಾ ಇಲ್ಲ. ಸಾವ್ಕಾಸ್ ಹೇಳಂ ಏನ್ ಅಂಶ ಅದ ಹೇಳಲ್ಲಪ್ಪ, ನಾ ಹೇಳಲ್ತೋ. ಹಾ, ಪಾಕಿಸ್ತಾನದ ಪೇಜಾವರ ಪ್ರದೇಶ ಮೇಲೆ ಅಲ್ಲಿ ನೋಟ್ಸ್ ಮಾಡ್ತಾ ಇದ್ದಾರ ಅವರು. ಸ್ಪೀಡ್ ತಗೊಂಡು ಏನ್ ಮಾಡವ, ಸಮಾಧಾನ ಇರು, ಬರೋ ನೋಟ್ಸ್ ಮಾಡ್ಲಾಕತ್ತಾರ ಅವ್ರು. ಸಾವ್ಕಾಸ್ ನೋಟ್ಸ್ ಬರ್ಸಕ್ ಬರಂಗಿಲ್ಲ ಇಲ್ಲಿ. ಎಸ್, ಈತನ ಮೊಟ್ಟ ಮೊದಲ ದಾಳಿ ಯಾವ್ದಂದ್ರ 1519 ಪೇಜಾರ್ ಮತ್ತು ಬೇರ್ ಪ್ರದೇಶಗಳ ಮೇಲೆ ದಾಳಿ ಮಾಡಿದರೆ 1519. ಎರಡನೇ ದಾಳಿ ಪೇಶಾವರದ ಮೇಲೆ ದಾಳಿ. ಇವೆಲ್ಲ ಸಣ್ಣ ಪುಟ್ಟ ದಾಳಿಗಳು, ಅಷ್ಟು ಫೇಮಸ್ ದಾಳಿಗಳಲ್ಲ. ಈತನ ಮೂರನೇ ದಾಳಿ 1520 ಪಂಜಾಬ್ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಪಂಜಾಬ್ ಪ್ರದೇಶದ ಯಾವ ಸ್ಥಳ ಅಂದ್ರ ಸೈಲ್ ಕೋಟ್ ಎಂಬ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಸೈಲ್ ಕೋಟ್ ಎಂಬ ಪ್ರದೇಶದ ಮೇಲೆ, ಪಂಜಾಬದ ಸೈಲ್ ಕೋಟ್ ಎಂಬ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ 1520. ಇದನ್ನು ಕೂಡ ಸಣ್ಣ ಪ್ರಮಾಣದ ದಾಳಿ, ಅಷ್ಟೊಂದು ಫೇಮಸ್ ಅಲ್ಲ. ಈತನ ಇನ್ನೊಂದು ಫೇಮಸ್ ದಾಳಿ ಯಾವ್ದಂದ್ರ 1524 ಲಾಹೋರದ ನಾಲ್ಕನೇ ದಾಳಿ ಯಾವ್ದಂದ್ರ ಪಂಜಾಬಿನ ಲಾಹೋರ್ ಮತ್ತು ದೀಪಲ್ಪುರದ ಮೇಲೆ ದಾಳಿ ಮಾಡ್ತಾನೆ. ಲಾಹೋರ್ ಮತ್ತು ದೀಪಲ್ಪುರದ ಮೇಲೆ ದಾಳಿ 1526 ಪಂಜಾಬದ ಲಾಹೋರ್ ಮತ್ತು ದೀಪಲ್ಪುರ. ಹಾ ಹೇಳು ತಿಪ್ಪೇಶ, ಲಾಹೋರ್ ಮತ್ತು ದೀಪಲ್ಪುರದ ರಾಜ ಯಾರಾಗಿದ್ರು ಹೇಳು? ಲಾಹೋರ್ ಮತ್ತು ದೀಪಲ್ಪುರದ ರಾಜ ಇಲ್ಲ ನೋಡಿ, 1520 ಲಾಹೋರ್ ಮತ್ತು ದೀಪಲ್ಪುರದ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿಯ ಅಮರ್ ಸಿಂಗ್ ಅನ್ನುವಂತ ರಾಜನ ಮೇಲೆ ದಾಳಿ ಮಾಡ್ತಾನೆ. ಅಮರ್ ಸಿಂಗ್ ಅನ್ನುವಂತ ರಾಜನ ಮೇಲೆ ದಾಳಿ ಮಾಡಿದಾಗ ಆತನ ಮೊಟ್ಟ ಮೊದಲು ಬಾರಿಗೆ ಅತ್ಯಂತ ಹೆಚ್ಚು ಅಮೌಂಟ್ ಅನ್ನ, ಹೆಚ್ಚು ಬಂಗಾರ ಮುತ್ತು ರತ್ನಗಳನ್ನು ವಶಪಡಿಸಿಕೊಂಡಿದ್ದು ಪಂಜಾಬದ ಸ್ಥಳೀಯ ರಜಪೂತ ನಾಯಕನಾಗಿರುವಂತ ಲಾಹೋರ್ ಮತ್ತು ದೀಪಲ್ಪುರದ ಅಮರ್ ಸಿಂಗ್ ಅನ್ನುವಂತ ವ್ಯಕ್ತಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ಇದು ಕೂಡ ಬಹಳ ಫೇಮಸ್ ಆಗಿರುವಂತ ಕ್ವಶನ್. ಆತ ಅತಿ ಹೆಚ್ಚು ಬಂಗಾರ ಮುತ್ತು ರತ್ನಗಳನ್ನು ತೆಗೆದುಕೊಂಡಿದ್ದು ಎಲ್ಲಿಂದ ಅಂದ್ರ ಆ ಅಜ್ಜಿ ಹೇಳಿದಂತ ವಿಚಾರ ಗೊತ್ತಾಯ್ತಂತ. ಅಮರ್ ಸಿಂಗ್ ಅನ್ನುವಂತ ರಾಜ ಯಾರಂದ್ರೆ ಲಾಹೋರದ ಸ್ಥಳೀಯ ಒಬ್ಬ ಯಾರು ರಜಪೂತ ಅರಸನಾಗಿದ್ದ. ಆತನಲ್ಲಿರುವಂತ ಬಂಗಾರ ಮುತ್ತು ರತ್ನಗಳನ್ನು ನೋಡಿ ಎಸ್ ಆಲಂ ಖಾನ್ ಅನ್ನುವಂತ ವ್ಯಕ್ತಿ ಆತನಿಗೆ ಬೆಂಬಲ ಕೊಡ್ತಾನೆ.
ಎಸ್ ಬೆಂಬಲಿಸ್ತಾನೆ, ಬೆಂಬಲಿಸಿ ಅಮರ ಸಿಂಗನ ಮೇಲೆ ದಾಳಿ ಮಾಡ್ತಾರೆ. ಅಮರ ಸಿಂಗನ ಮೇಲೆ ದಾಳಿ ಮಾಡಿ ಅಲ್ಲಿಂದ ಅಪಾರ ಪ್ರಮಾಣದ ಬಂಗಾರ ಮತ್ತು ರತ್ನಗಳನ್ನ ತೆಗೆದುಕೊಂಡು ಹೋದ. ಒನ್ಸ್ ಅಗೇನ್ ನಾ ರಿಪೀಟ್ ಮಾಡ್ತಾ ಇದ್ದೇನೆ ಮತ್ತೆ ನೋಡಿ, ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ಬಾಬರ್. ಬಿಡೇ ಅವ್ರಿಗ್ಯಾಕ ನೀವು ಯಾರು ಏನು ಅನ್ನಬಾರದು. ಎಸ್ ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ಬಾಬರ. ಬಾಬರ್ನ ಕಾಲಾವಧಿ 1526 to 1530. ಆತ ಜನ್ಮ ತಾಳಿದ್ದು 1583. 1583 ಜನ್ಮ ತಾಳ್ತಾನೆ, 1530 ಆತ ಮರಣ ಹೋಗ್ತಾನೆ. ಓಕೆನಾ? ಎಸ್. ಆತನ ತಂದೆ ಯಾರು ಅಂತಂದ್ರ ಉಮರ್ ಶೇಖ್ ಮಿರ್ಜಾ. ಉಮರ್ ಶೇಖ್ ಮಿರ್ಜಾ, ನೆನ್ಪಿಡಿ. ಸ್ವಲ್ಪ ಶಬ್ದಗಳು ಏನಾಗ್ತಾವ ಅಂತಂದ್ರೆ ಟಫ್ ಅನಿಸ್ತವೆ ಶಬ್ದಗಳು, ಒಟ್ಟ ಹೆಂಗಾರ ಮಾಡಿ ನೆನ್ಪಿಡ್ಲಕ್ ಪ್ರಯತ್ನ ಮಾಡ್ಬೇಕು. ಆತನ ತಂದೆ ಉಮರ್ ಶೇಖ್ ಮಿರ್ಜಾ ಯಾರ ವಂಶಸ್ಥೆ, ಯಾರ ವಂಶಸ್ಥ? ಆತ ತೈಮೂರನ ವಂಶಸ್ಥ. ತೈಮೂರ, ತೈಮೂರನ ಉದ್ದೇಶ ಏನಾಗಿತ್ತು ನಿಮ್ಗೆಲ್ಲ ಗೊತ್ತದ. ತೈಮೂರನ ಉದ್ದೇಶ, ತೈಮೂರನ ಉದ್ದೇಶ ಪ್ರಪಂಚವನ್ನೇ ಇಸ್ಲಾಂ ರಾಷ್ಟ್ರವನ್ನಾಗಿ ಪರಿವರ್ತಿಸಬೇಕು ಅಂತ. ಜಗತ್ತನ್ನ ಇಡೀ ಪ್ರಪಂಚವನ್ನೇ ಇಸ್ಲಾಂ ರಾಷ್ಟ್ರವನ್ನಾಗಿ ಪರಿವರ್ತಿಸುವಂತ ಉದ್ದೇಶ ಯಾರಂದ್ರ ತೈಮೂರ್. ಹಾಗಾದ್ರೆ ತಾಯಿ ಯಾರಂದ್ರ ತುಕ್ಲುಗ್ ನಿಗಾರ್ ಖಾನುಂ, ಚೆಂಗಿಸ್ ಖಾನ, ಚೆಂಗಿಸ್ ಖಾನನ ವಂಶಸ್ಥ. ಹಾಗಾದ್ರೆ ತಾಯಿಯ ಸವಿ ನೆನಪಿಗಾಗಿ ಮೊಘಲ ಸಾಮ್ರಾಜ್ಯವನ್ನು ಕರೀತಾರೆ. ಈತ ಜನ್ಮ ತಾಳಿದ ಸ್ಥಳ ಯಾವ್ದಂದ್ರ ಮಧ್ಯ ಏಷ್ಯಾದ ಪರಗಣ ಪ್ರಾಂತ್ಯದ ಅಂದೇಜಾನ್ ಅನ್ನುವಂತ ನಗರದಲ್ಲಿ ಜನಿಸ್ತಾನೆ. ಈತನ ಮೂಲ ಹೆಸರು ಏನು ಅಂತಂದ್ರ, ಈತನ ಮೊದಲ ಹೆಸರು ಜಾಹೀರ್ ಉದ್ದೀನ್ ಮೊಹಮ್ಮದ್. ಈತನ ಮೂಲ ಹೆಸರು ಜಾಹೀದ್ ಉದ್ದೀನ್ ಮೊಹಮ್ಮದ್. ಅಪ್ಪಿ ಅವ ಕನ್ಫ್ಯೂಸ್ ಅಂದ್ರೆ ಅವ ಎಂಟ್ರಿ ಕೊಟ್ಟಿದ್ದ 1526 ಮೊದಲೇ ಎಂಟ್ರಿ ಕೊಟ್ಟಿದ್ದ, 1519 ಎಂಟ್ರಿ ಕೊಟ್ಟಿದ್ದ. ಕನ್ಫ್ಯೂಸ್ ಯಾಕೆ ಮಾಡ್ಕೋತಿ? ಅದು ಪ್ರಥಮ ತರಾಯಿನ ಯುದ್ಧ. ಅದು ನಾಲ್ಕು ಯುದ್ಧಗಳು ಫೇಮಸ್ ಅದ, ಮುಂದೆ ಹೇಳ್ತೀನಿ, ಮೊದಲು ಕೇಳು ಇದನ್ನ. ಎಸ್. ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈತ ತನ್ನ 14ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದ. ಅವನ ಚಿಕ್ಕಪ್ಪನ ಹೆಸರೇನು? ಚಿಕ್ಕಪ್ಪನ ಹೆಸರು ಶಬಾಷ್, ಉಲುಗ್ ಬೇಗ್. ಉಲುಗ್ ಬೇಗ್ ಅನ್ನುವಂತ, ಉಲುಗ್ ಬೇಗ್ ಯಾವ್ದರ ಮುಖ್ಯಸ್ಥನಾಗಿದ್ದ? ಉಲುಗ್ ಬೇಗ್ ಯಾವ್ದರ ಮುಖ್ಯಸ್ಥನಾಗಿದ್ದ? ಕಾಬೂಲದ ಮುಖ್ಯಸ್ಥನಾಗಿದ್ದ. ಕಾಬೂಲ. ಎಷ್ಟನೇ ವಯಸ್ಸಿನಲ್ಲಿ ಆತ ಮರಣಾಪ್ಪಿದ? ಕೇವಲ 31ನೇ ವಯಸ್ಸಿನಲ್ಲಿ ಆತ ಮರಣಾಪ್ತಾನೆ. ಆ ಸಮಯದಲ್ಲಿ 14ನೇ ವಯಸ್ಸಿನಲ್ಲಿ ಕಾಬೂಲದ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ. ಹುಲಿ ಎಂದು ಖ್ಯಾತಿಯಾದಂತ ಬಾಬರ ಭಾರತದ ಮೇಲೆ ದಾಳಿ ಮಾಡುವಂತ ಉದ್ದೇಶ ಹೊಂದಿದ್ದ. ಯಾಕೆ ದಾಳಿ ಮಾಡಬೇಕನ್ನುವಂತ ಉದ್ದೇಶ ಹೊಂದಿದ್ದ ಅಂತ ಹೇಳಿ ಪಾಯಿಂಟ್ಗಳನ್ನು ಹೇಳಿದ್ದೆ ನಿಮಗೆ. ಎಸ್. ಭಾರತ ರಾಜಕೀಯ ತಂತ್ರ ವ್ಯವಸ್ಥೆ ಆಗಲಿ. ಹೌದೌದೌದು, ಹಂಗಿತ್ತದು, ಏನು ಮಾಡಕ್ಕಾಗಲ್ಲ ಅಲ್ರಿ. ಎಲ್ಲಾ ಜೀವನದಾಗ ಸಾಧನೆ ಮಾಡಿದವರು 30 ವರ್ಷದ ಒಳಗಡೆನೆ ಸಾಧನೆ ಮಾಡ್ಯಾರ. 20-30 ವರ್ಷದ ಒಳಗಡೆ ಸಾಧನೆ ಮಾಡ್ಯಾರ. ಏನ್ ಹೇಳ ನಿಮ್ಗೆ? ಭಾರತ ರಾಜಕೀಯ ತಂತ್ರ, ಭಾರತದ ಸಂಪತ್ತು, ಇನ್ನ ತೈಮೂರನ ದಾಳಿ, ಇನ್ನ ಕಾಬೂಲದ ಏನೋ ಕೊರತೆ ಕಡಿಮೆ ಆಗಿದ್ದು, ಇನ್ನ ರಾಜರು ಮತ್ತು ನೋವೆಲ್ಲರು ಆತನನ್ನ ಭಾರತಕ್ಕೆ ಆಕರ್ಷಣೆ ಮಾಡಿದ್ದು. ಓಕೆನಾ? ಇದು ಪ್ರಮುಖ. ಹಾಗಾದ್ರೆ ಯಾವ ಪ್ರದೇಶದ ಅಜ್ಜಿ ಅಂದ್ರ, ಯಾವ ಪ್ರದೇಶದ ಅಜ್ಜಿ, ಯಾವ ಪ್ರದೇಶದ ಅಜ್ಜಿ? ಟ್ರಾನ್ಸ್ ಆಕ್ಷಿ ಅನ್ನುವಂತ ಪ್ರದೇಶ. ಆ ಟ್ರಾನ್ಸ್ ಆಕ್ಷಿ ಅನ್ನುವಂತ ಪ್ರದೇಶದಲ್ಲಿ 111 ವರ್ಷ ಅಂತ ಕೆಲವು ಬುಕ್ಗಳಲ್ಲಿ, 103 ಅಂತ ಕೆಲವು ಬುಕ್ಗಳಲ್ಲಿ, 111 ವರ್ಷದ ಅಜ್ಜಿ ಏನ್ ಮಾಡಿದ್ರು ಅಂದ್ರೆ ಸ್ಟೋರಿ ಹೇಳ್ತಾ ಇದ್ರು. ಹಿಂಗೆ ಭಾರತ ಸಂಪತ್ತು ಅಷ್ಟಿದೆ, ಆ ಸಂಪತ್ತನ್ನು ಹೇಗಾದರೂ ಮಾಡಿಕೊಳ್ಳಿ ಹೊಡಿಬೇಕು ಅಂತೇಳಿ. ಓಕೆ. ಇನ್ನ ಆತ ಮೊಟ್ಟ ಮೊದಲು ಬಾರಿಗೆ ಭಾರತದ ಮೇಲೆ ದಾಳಿ ಮಾಡಕ್ಕ. ಎಸ್. ನೋಡಿ, 3 ಜನ ಅವಕಾಶ ಕೊಡ್ತಾರೆ, 3 ಜನ ಆತನ ಆಹ್ವಾನ ಕೊಡ್ತಾರೆ. ಯಾರು? ದೌಲತ್ ಖಾನ, ದೌಲತ್ ಖಾನ, ಆಲಂ ಖಾನ, ರಾಣಾ ಸಂಗ್ರಾಮ್ ಸಿಂಗ್. ಸಂಗಾನ್ ಅಂತ ಕೆಲವು ಬುಕ್ಗಳಲ್ಲಿದೆ, ರಾಣಾ ಸಂಗ್ರಾಮ್ ಸಿಂಗ್. ರಾಣಾ ಪ್ರತಾಪ್ ಅಲ್ಲ, ರಾಣಾ ಸಂಗ್ರಾಮ್ ಸಿಂಗ್. ಹಾಗಾದ್ರೆ ದೌಲತ್ ಖಾನ್ ಯಾವ ಪ್ರದೇಶದ ವ್ಯಕ್ತಿ ಹೇಳಿ? ದೌಲತ್ ಖಾನ್ ಯಾವ ಪ್ರದೇಶದ ವ್ಯಕ್ತಿ? ದೌಲತ್ ಖಾನ್ ಶಬಾಷ್, ವೆರಿ ಗುಡ್. ಲಾಹೋರದ ಮುಖ್ಯಸ್ಥನಾಗಿರುವಂತ, ಲಾಹೋರದ ಮುಖ್ಯಸ್ಥನಾಗಿರುವಂತ ದೌಲತ್ ಖಾನ್. ಆಲಂ ಖಾನ್, ಆಲಂ ಖಾನ್ ಶಬಾಷ್, ಮುಲ್ತಾನದ ಮುಖ್ಯಸ್ಥನಾಗಿರುವಂತ, ಮುಲ್ತಾನದ ಮುಖ್ಯ, ನಿನ್ ಹೇಳಿ ನೆನಪಿದೆಯಾ, ಮುಲ್ತಾನದ ಮುಖ್ಯಸ್ಥ. ರಾಣಾ ಪ್ರತಾಪ್ ಸಂಗಮ್, ರಾಣಾ ಪ್ರತಾಪ್ ಸಂಗಮ್ ಮೇವಾರ,
ಮೇವಾರ 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 ಪ್ರಾಂತ್ಯ, ಲಾಹೋರದ ಮುಖ್ಯಸ್ಥನಾಗಿರುವಂತ ದೌಲತ್ ಖಾನ, ಮುಲ್ತಾನದ ಮುಖ್ಯಸ್ಥನಾಗಿರುವಂತ ಆಲಂ ಖಾನ, ಮೇವಾರ ಮೀನ್ಸ್ ಮಾಳ್ವಾ ಅಂತ ಕರಿತೀವಿ, ಮಾಳ್ವಾ ಅಥವಾ ಮೇವಾರದ ಮುಖ್ಯಸ್ಥನಾಗಿರುವಂತ ರಾಣಾ ಸಂಗ್ರಾಮ್ ಸಿಂಗ ಈತ ಈ ಮೂರು ಜನ ಆಗಲೇ ನಿಮ್ಮ ನೋವೆಲ್ಲರು ಅಂತ ಹೇಳಿದರು. ನೋವೆಲ್ಲರ್ ಅಂದ್ರೆ ಏನು? ಶ್ರೀಮಂತರು ಅಂತ ಅರ್ಥ. ನೋವೆಲ್ಲರ್ ಅಂದ್ರೆ ಶ್ರೀಮಂತ ವರ್ಗದವರು. ಮತ್ತು ಈ ಮೂರು ಜನ ವ್ಯಕ್ತಿಗಳು ಏನ್ ಮಾಡ್ತಾರಂದ್ರೆ ಬಾಬರ್ನಿಗೆ ಭಾರತಕ್ಕೆ ಎಂಟ್ರಿ ಕೊಡ್ಲಕ್ಕೆ ಅವಕಾಶ ಕೊಡ್ತಾರೆ. ಹಾಗಾದ್ರೆ ಬಾಬರ್ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟು ನಾಲ್ಕು ಕದನಗಳನ್ನ ಮಾಡ್ತಾನ ಸ್ನೇಹಿತರೆ. ನಾಲ್ಕು ಕದನಗಳು ದೇಶದಲ್ಲಿ ಮರೆಯಲಾರದಂತ ಕದನಗಳು. ಕೇವಲ ನಾಲ್ಕು ಕದನಗಳನ್ನ ಮಾಡುವುದರ ಮೂಲಕ ಎರಡು ನೂರು ವರ್ಷಗಳ ಕಾಲ ಅಖಂಡ ಭಾರತ ದೇಶವನ್ನು ಆಳುವಂತ ಶಕ್ತಿಯನ್ನ ಭದ್ರ ಬುನಾದಿಯನ್ನು ಹಾಕಿದಂತ ವ್ಯಕ್ತಿ ಯಾರಂದ್ರೆ ಬಾಬರ್. ಕೇವಲ ನಾಲ್ಕೇ ಕದನಗಳಲ್ಲಿ ಒಂದು ಪಾಣಿಪತ್ ಕದನ, ಕನ್ವ ಕದನ, ಚಂದೇರಿ ಕದನ, ಗಾಗ್ರಾ ಕದನ, ಗಾಗ್ರಾ ಅಥವಾ ಗಾಗ್ರಾ ಕದನ ಅಂತ ಕರೀತಾರೆ. ಎಸ್, ಇವೇ ನಾಲ್ಕು ಕದನಗಳ ನೆನ್ಪಿಡಿ. ಹೌದಾ, 1526 ಪಾಣಿಪತ್ ಕದನ, 1527 ಕನ್ವ ಕದನ, 1528 ಚಂದೇರಿ ಕದನ, 1529 ಗಾಗ್ರಾ ಕದನ. ಈ ನಾಲ್ಕು ಕದನಗಳ ಮೂಲಕ ಸುಮಾರು 200 ವರ್ಷಗಳ ಕಾಲ ಅಖಂಡ ಭಾರತ ದೇಶವನ್ನು ಆಳುವಂತ ಶಕ್ತಿ ಆತನಲ್ಲಿ ಬಂತು. ಅದಕ್ಕೆ ಬಾಬರ ಮೊಘಲ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಮರಣಾಪ್ತನಂತ. 1526 ನಡೆದಂತ ಮೊಟ್ಟ ಮೊದಲ ಕದನ ಯಾವುದಂದ್ರೆ ಅದು ಪಾಣಿಪತ್ ಕದನ ಅಂತ ಕರಿತೀವಿ. ಈ ನಾಲ್ಕು ಕದನಗಳನ್ನ ಮರಿಬಾರದು, ನಾಲ್ಕು ಕದನಗಳನ್ನ ಮರಿಬಾರದು, ವೆರಿ ಇಂಪಾರ್ಟೆಂಟ್. ಎಸ್, January 29 ಓಕೆ, 1528 January 29 ಚಂದೇರಿ ಕದನ ಅಂತ ಕರಿತೀವಿ. ಹಾಗಾದ್ರೆ ಈತನ ಮೊಟ್ಟ ಮೊದಲ ಕದನದಲ್ಲಿ 25,000 ಸೈನಿಕರು ಇದ್ರಂತೆ. ಕೇವಲ 25,000 ಸೈನಿಕರು ಯಾರ ಪರವಾಗಿ ಅಂದ್ರೆ ಬಾಬರ್ನ ಪರವಾಗಿ, ಇಬ್ರಾಹಿಂ ಲೋಧಿಯ ಪರವಾಗಿ 125,000 ಸೈನ್ಯ ಇತ್ತು. ನೋಡಿ, ಬಾಬರ್ನ ಪರವಾಗಿ 25,000 ಸೈನ್ಯ, ಇಬ್ರಾಹಿಂ ಲೋಧಿಯ ಪರವಾಗಿ 125,000 ಸೈನ್ಯ ಇತ್ತು. ಆ ಎರಡು ಸೈನ್ಯಗಳ ಮಧ್ಯೆ ಯುದ್ಧ ನಡೀತದೆ ಎಲ್ಲಿ ಅಂತಂದ್ರ ಹರಿಯಾಣ ರಾಜ್ಯದ ಪಾಣಿಪತ್ ಎಂಬ ಸ್ಥಳದಲ್ಲಿ. ಹರಿಯಾಣ ರಾಜ್ಯದ ಪಾಣಿಪತ್ ಎಂಬ ಸ್ಥಳದಲ್ಲಿ ಕೇವಲ 4 ಗಂಟೆಗಳಲ್ಲಿಯೇ ಈ ಯುದ್ಧದಲ್ಲಿ ಸೋಲಿಸ್ತಾನಂತ. ಕೇವಲ 25,000 ಸೈನ್ಯವನ್ನು ತೆಗೆದುಕೊಂಡು 125,000 ಸೈನ್ಯವನ್ನ ಕೇವಲ 4 ಗಂಟೆಗಳಲ್ಲಿ ಸೋಲಿಸ್ತಾನಂದ್ರೆ ಅವ ಎಂತ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದ ಅಂದ್ರೆ ತುಲಗಾಮನ್ನುವಂತ ಪದ್ಧತಿ. ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಈ ತುಲಗಾಮ್ ಪದ್ಧತಿ. ಮೋಸದಿಂದ ಸೈನಿಕರನ್ನ ಸದೆ ಬಡಿಯುವುದು, ಹಿಂದಗಡೆ ಬಂದು ಸೈನಿಕರನ್ನ ಸದೆ ಬಡಿಯುವಂತ ಪದ್ಧತಿ, ಮೋಸದಿಂದ ಸೈನಿಕರನ್ನ ಸದೆ ಬಡಿಯುವಂತ ಒಂದು ತಂತ್ರವನ್ನ ತುಲಗಾಮ್. ಈ ತುಲಗಾಮ್ ಪದ್ಧತಿ ಎಲ್ಲಿದೆ ಅಂತಂದ್ರೆ ಯಾವ ಪ್ರದೇಶದಲ್ಲಿ ಫೇಮಸ್ ಆಗಿದೆ ಅಂದ್ರ ಮಧ್ಯ ಏಷ್ಯಾದಲ್ಲಿ ಒಂದು ವಿಶಿಷ್ಟ ಬುಡಕಟ್ಟು ಜನಾಂಗ ಬರ್ತಾರೆ, ಉಜ್ಬೇಗ್ ಅನ್ನುವಂತ ಜನಾಂಗ. ಮಧ್ಯ ಏಷ್ಯಾದ ಉಜ್ಬೇಗ್ ಅನ್ನುವಂತ ಬುಡಕಟ್ಟು ಜನಾಂಗ ಮಾಡುವಂತ ಪದ್ಧತಿ ತುಲಗಾಮ್ ಪದ್ಧತಿ. ತುಲಗಾಮ್ ಎಂದರೆ ಸೈನಿಕರನ್ನ, ಎದುರಾಳಿಗಳನ್ನ ಮೋಸದಿಂದ ಹಿಂದಿನಿಂದ ಬಂದು ಚೂರಿ ಹಾಕುವಂತ ಪದ್ಧತಿಗೆ ತುಲಗಾಮ್ ಪದ್ಧತಿ ಅಂತ ಕರೀತಾರೆ. ಮಧ್ಯ ಏಷ್ಯಾದ ಉಜ್ಬೇಗ್ ಅನ್ನುವಂತ ಸ್ಥಳದಲ್ಲಿರುವಂತ ಬುಡಕಟ್ಟು ಜನಾಂಗದವರು ಮಾಡುವಂತ ಪದ್ಧತಿ. ಎಸ್, ಮಧ್ಯ ಏಷ್ಯಾದ ಉಜ್ಬೇಗ್ ಅನ್ನುವಂತ ಪ್ರದೇಶ, ಬುಡಕಟ್ಟು ಜನಾಂಗ. ಹಾ, ಉಜ್ಬೇಗಿಸ್ತಾನ್ ಅಂತ ಕರೀತಾರಲ್ಲ ವಿಜು, ಎಸ್ ವೆರಿ ಗುಡ್. ಅದೊಂದು ಬುಡಕಟ್ಟು ಪ್ರದೇಶ. ಆ ಬುಡಕಟ್ಟು ಜನಾಂಗದವರು ಮಾಡುವಂತ ಒಂದು ವಿಶಿಷ್ಟವಾದ ಬುಡಕಟ್ಟು ಏನು ಹೋರಾಟ ಯಾವಂದ್ರೆ ತುಲಗಾಮ್ ಅನ್ನುವಂತ ಪದ್ಧತಿ. ಆ ತುಲಗಾಮ್ ಎಂಬ ಪದ್ಧತಿಯಲ್ಲಿ 4 ಗಂಟೆಗಳಲ್ಲಿ ಯುದ್ಧ ಭೂಮಿಯಲ್ಲಿ ಕೊಂದು ಒಂದು ಮಾತು ಹೇಳ್ತಾನಂತ. ಏನು ಅಂತಂದ್ರೆ, ಆ ದೇವರು ನನ್ನನ್ನು ಈ ಪ್ರದೇಶಕ್ಕೆ ಆಹ್ವಾನಿಸಿದ್ದಾನೆ, ನನ್ನ ಶೌರ್ಯದ ಮೂಲಕ, ನನ್ನ ಪರಾಕ್ರಮದ ಮೂಲಕ ಇಡೀ ಭಾರತ ದೇಶದಲ್ಲಿ ಈ ಯಾರು ಇಬ್ರಾಹಿಂ ಲೋಧಿಯನ್ನ ಕೊಂದಿದ್ದೇನೆ, ಇನ್ನು ಮುಂದೆ ಆ ಅಲ್ಲ ಈ ಪ್ರದೇಶವನ್ನು ಆಳಲು ನನಗೆ ಅನುಮತಿ ಕೊಟ್ಟಿದ್ದಾನೆ ಅಂತ. ನೋಡಿ, ಇವು ಮೂರು ಸತ್ತೋತ ಯಾರು? ದೌಲತ್ ಖಾನ್ ಆಗಿರಬಹುದು, ಆಲಂ ಖಾನ್ ಆಗಿರಬಹುದು, ರಾಣಾ ಪ್ರತಾಪ್ ಸಂಗಮ್ ಆಗಿರ್ಬೋದು. ಅವ ಆ ಯುದ್ಧ ಭೂಮಿಯಲ್ಲಿ ಕೊಂದು ಸೈನಿಕರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾನಂತ. ದೇವರೇ ಈ ಭೂಮಿ ಪುಣ್ಯ ಭೂಮಿಯನ್ನು ನನಗೆ ದೊರಕಿಸಿ ಕೊಟ್ಟಿದ್ದಾನೆ ದೇವರು, ಅಲ್ಲ ನನಗೆ ಏನು ಆಶೀರ್ವಾದ ಮಾಡಿದ್ದಾನೆ ಅಂದ್ರೆ ಅಖಂಡ ಭಾರತ ದೇಶವನ್ನು ಆಳುವಂತೆ ನನಗೆ ಪ್ರೇರಣೆ ಕೊಟ್ಟಿದ್ದಾನೆ, ಅವಕಾಶ ಕೊಟ್ಟಿದ್ದಾನೆ, ಇಂಥ ಪುಣ್ಯ ಭೂಮಿಯನ್ನು ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಿ ಹೇಳಿದಾಗ ಇವು ಮೂರು ಬಿದ್ದು ಅದ್ದೇ ಅಳ್ಳಾಕ್ ಶುರು ಮಾಡ್ತಾವಂತ. ಸುಮ್ನೆ ಕರೆಸಿದೆವಲ್ಲೋ ಮರ ಇದು ಅಂತ. ಇವ ಇನ್ನ ಇಬ್ರಾಹಿಂ ಲೋಧಿ ಇದ್ರೆ ಆರಾಮ್ ಇರ್ತಿದ್ದೆವು, ಅವ್ರು ಇವ್ರಿಗೆ ಹೇಳಿದ ಸುಮ್ಮನೆ ನಾವು ಸಮಾಧಾನ ಇರ್ತಿದ್ದೆವು, ಇವ ಏನ ಅಂತಾರಲ್ಲ ಕರ್ಕೊಂಬಂದು ನಾವು ಸಂಪೂರ್ಣವಾಗಿ ದೇಶವನ್ನು ಬಿಟ್ಟು ಕೊಡುವಂತ ಪರಿಸ್ಥಿತಿ ಬಂತು ಅಂತ ಹೇಳಿ ಅವು ಮೂರು ಯಾರು? ದೌಲತ್ ಖಾನ್ ಆಗಿರಬಹುದು, ಯಾರು
ಇನ್ನೊಬ್ರು ಯಾರು ಅವರು ಆಲಂ ಖಾನ್ ಆಗಿರ್ಬೋದು ಮತ್ತೆ ರಾಣಾ ಪ್ರತಾಪ್ ಸಂಗಮ್ ಅವ್ರ ಮೂರು ಮಂದಿ ಎಸ್ ಅಲ್ಲಿ ಅವನನ್ನು ವಿರೋಧ ಮಾಡಿಸ್ತಾರೆ, ಬಿಟ್ಟು ಹೊರಗಡೆ ಬರ್ತಾರೆ. 1526 ಆತನ ಮೊದಲ ಕದನ ಯಾವ್ದಂದ್ರ ಪಾಣಿಪತ್ ಕದನ. ಪಾಣಿಪತ್ ಕದನ ಬಾಳ ಇಂಪಾರ್ಟೆಂಟ್ ಆಗಿರುವಂತ ಕದನ. ಹಿಂದಿನ 4 ಕದನಗಳು ಬಹಳ ಮುಖ್ಯ ಅಲ್ಲ, ಆದ್ರೆ ಭಾರತಕ್ಕೆ ಆತ ಪ್ರವೇಶ ಕೊಟ್ಟಿದ್ದು ಯಾವಾಗ ಅಂದ್ರೆ 1519 ಪ್ರವೇಶ ಕೊಡ್ತಾನೆ. ಆದ್ರೆ ಆತನ ದೊಡ್ಡ ಯುದ್ಧ, ಇಡೀ ಭಾರತವನ್ನ ಗೆಲ್ಲುವಂತ ಯುದ್ಧ 1526 ಏಪ್ರಿಲ್ 21ರಂದು. 1526 ಏಪ್ರಿಲ್ 21ರಂದು ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ತಾನೆ. ಯಾವ ತಂತ್ರವನ್ನು ಬಳಸಿಕೊಂಡು ಅಂದ್ರ ತುಲಗಾಮ್ ಅನ್ನುವಂತ ಪದ್ಧತಿಯನ್ನು ಬಳಸಿಕೊಂಡು. ತುಲಗಾಮ್ ಎಲ್ಲಿದೆ ಅಂದ್ರೆ ಮಧ್ಯ ಏಷ್ಯಾದ ಉಜ್ಬೇಗಸ್ತಾನ್ ಅಥವಾ ಉಜ್ಬೇಗ್ ಅನ್ನುವಂತ ಬುಡಕಟ್ಟು ಜನಾಂಗದವರು ಬಳಸಿದಂತ ಒಂದು ವಿಶಿಷ್ಟವಾದ ಪದ್ಧತಿ. ಆತನ ಕಡೆ ಎಷ್ಟು ಸೈನಿಕರಿದ್ರು? ಬಾಬರನ ಕಡೆ ಸೈನಿಕರ ಸಂಖ್ಯೆ 25,000 ಜನ. ಓಕೆ, 25,000. ಹಾಗೆ ಇಬ್ರಾಹಿಂ ಲೋಧಿಯ ಕಡೆ 125,000 ಜನ ಇದ್ರು. 125,000 ಜನರನ್ನ ಮೋಸದಿಂದ ಸದೆ ಬಡಿತಾನೆ. ಹಾಗಾದ್ರೆ ಈ ಬಾಬರ್ನ ಮೊದಲು ಬಾರಿಗೆ ಬಾಬರ್ನ ಈ ನೀತಿಯನ್ನ ಈ ಕುತಂತ್ರವನ್ನು ಪ್ರಶ್ನೆ ಮಾಡಿದ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆಯಾಗಿದೆ. ಬಾಬರ ನೀನು ಎದಕ್ಕೆ ಕರೆಸಿದ್ದೆವು, ನೀ ಏನ ಮಾಡ್ಲಾಕತ್ತೀಯಪ್ಪ, ನೀ ನಮ್ಮ ಭಾರತ ದೇಶದಲ್ಲಿ ಬಂದು ನಮಗ್ ಬೆಂಬಲಿಸಿ ನಮ್ಮನ್ನ ಕಿರೀಟಾರವನ್ನ ಮಾಡಿ ನಮ್ನ ಕಳಿಸ್ತಾರಂದ್ರ ನೀನೇ ಭಾರತವನ್ನ ಆಳಾಕತ್ತಿಯಲ್ಲ ಅಂತೇಳಿ ಮೇವಾರದ ಅರಸನಾಗಿರುವಂತ ಮೇವಾರ ಅಥವಾ ಮಾಳ್ವ ಪ್ರದೇಶ ಮೇವಾರದ ಅರಸನಾಗಿರುವಂತ ರಾಣಾ ಸಂಗ್ರಾಮ್ ಸಿಂಗ್ ಯುದ್ಧ ಭೂಮಿಯಲ್ಲೇ ತನ್ನ ಜೀವನವನ್ನು ಕಳೆದ. ಈತ ತನ್ನ ಮೇಲೆ 80 ಖಡ್ಗದ ಗಾಯಗಳನ್ನು ಹೊಂದಿದ್ದ ಅಂತ. 80 ಖಡ್ಗದ ಗಾಯಗಳನ್ನು ಹೊಂದಿದ ವ್ಯಕ್ತಿ ಹೋರಾಟ ಮಾಡುವಾಗ ನೋಡಿ, ಈತನ ಒಂದು ವಿಶೇಷ ಹೋರಾಟ ಏನಂತಂದ್ರೆ ಹೋರಾಟ ಮಾಡುವಾಗ ಶೌರ್ಯದಿಂದ ಹೋರಾಟ ಮಾಡವ, ಸೋತ್ ನಂದ್ರೆ ಅಳ್ಳಕ್ ಶುರು ಮಾಡಿಬಿಡವನ್ ಯುದ್ಧ ಭೂಮಿಯಲ್ಲಿ ಬಿದ್ದು ಅದ್ದಾಡಿ ಎತ್ತಿದ್ದ. ಉದಾಹರಣೆ ಅವ್ರ ಕಡೆ ಮಣ್ಣು ತೂರಿ ತೂರಿ ಅಳವಂತ ಈತನ ಮೇಲೆ 80. ಅದಕ್ಕೆ ನೋಡಿ, 80 ಖಡ್ಗದ ಗಾಯಗಳು, 80 ಖಡ್ಗದ ಗಾಯಗಳನ್ನು ಹೊಂದಿರುವಂತ ವ್ಯಕ್ತಿ ರಾಣಾ ಸಂಗ್ರಾಮ್ ಸಿಂಗ. ಯುದ್ಧ ಭೂಮಿ ಅಂದರೆ ಆತನಿಗೆ ಆಟದ ಮೈದಾನ ಆಗಿತ್ತು, ಅಷ್ಟರ ಮಟ್ಟಿಗೆ ಯುದ್ಧ ಮಾಡ್ತಿದ್ದ. ಯುದ್ಧ ಅಂದ್ರೆ ಬಹಳ ಖುಷಿ ಆತನಿಗೆ, ಯುದ್ಧ ಅಂದ್ರೆ ಬಹಳ ಖುಷಿ. ಆತನ ಮೈ ಮೇಲೆ ಎಷ್ಟು ಬಾಣದ ಗುರುತು ಖಡ್ಗದ ಗುರುತುಗಳಿದ್ದವು ಅಂದ್ರೆ 80 ಖಡ್ಗದ ಗುರುತುಗಳಿದ್ದವು. ಆತ ಮೇವಾರದ ಅರಸನಾಗಿರುವಂತ ರಾಣಾ ಸಂಗ್ರಾಮ್ ಮತ್ತು ಬಾಬರ್ನ ಮಧ್ಯದಲ್ಲಿ 1526 ಮಾರ್ಚ್ 16ರಂದು ಕನ್ನುವ ಕಾಳಗ ಅಂತ ಕರೀತದೆ. ಮೇವಾರದಿಂದ ಸ್ವಲ್ಪ ದೂರದಲ್ಲಿ ಕನ್ನಗ ಕಾಳಗ. ಆ ಕನ್ನುವ ಕಾಳಗದಲ್ಲಿ ರಾಣಾ ಪ್ರತಾಪ್ ಸಿಂಗಮ್ಮನನ್ನು ಸೋಲಿಸಿ ಗೆದ್ದದ್ದು ಕಡಿಮೆ ಅಳುದೇ ಜಾಸ್ತಿ. ಅಳತದ್ದಂತ ಭಯಂಕರ ಯುದ್ಧ ಭೂಮಿಯಲ್ಲಿ ಅಳ್ಳಾಕ್ ಶುರು ಮಾಡಿ ಮಣ್ಣು ತೂರ್ಲಕ್ ಹತ್ರ ವೈರಿ ಅಂತಿದ್ದಂತ, ಏನ್ರಿ ಇದು ಎಷ್ಟು ಡೇಂಜರ್ ಅದ ಮನುಷ್ಯ ಇದು ಅಂತ, ನಾವು ಸುಮ್ನೆ ದಾಳಿ ಮಾಡಿದೇವಲ್ಲ ಅಂತ ಅಷ್ಟು ಮಾನಸಿಕವಾಗಿ ಹೋಗ್ಬೇಕು. ಅಷ್ಟು ಮಟ್ಟಿಗೆ ಅಳುವಂತ ವ್ಯಕ್ತಿ ಯಾರಂದ್ರೆ ರಾಣಾ ಸಂಗ್ರಾಮ್ ಸಿಂಗ. ಮಣ್ಣು ತೂರ್ಲಕ್ ಶುರು ಮಾಡ್ಬಿಡು, ಮಣ್ಣು ತೂರದೆ ಅಳದೆ ಅಳದೆ ಅಂತ ಒಂದು ವಿಶಿಷ್ಟವಾದಂತ ಹೋರಾಟ ರಾಣಾ ಸಂಗ್ರಾಮ. ಆದ್ರ ಯುದ್ಧ ಭೂಮಿಯಲ್ಲಿ ಅತಿ ಹೆಚ್ಚು ಹೋರಾಟವನ್ನು ಮಾಡಿದಂತ ವ್ಯಕ್ತಿ, ತನ್ನ ಮೇಲೆ 80 ಖಡ್ಗದ ಗಾಯಗಳನ್ನು ಹೊಂದಿದ್ದ. 80 ಖಡ್ಗದ ಗಾಯಗಳನ್ನು ಹೊಂದಿದ ವ್ಯಕ್ತಿ ರಾಣಾ ಸಂಗ್ರಾಮ್ ಸಿಂಗ. ಈತ ಕನ್ನುವ ಕಾಳಗದಲ್ಲಿ ಸೋಲ್ತಾನೆ, ಇದು ನೋವಿನ ಸಂಗತಿ. ಇನ್ನ ಈತನ ಮತ್ತೊಂದು ದಾಳಿ 1528ರಲ್ಲಿ ಬರ್ಕೊಳ್ಳಿ, ನೋಟ್ ಮಾಡಿ, ಮೈ ಮರಿಲಕ್ ಹೋಗ್ಬಿಡ್ರಿ, ನಾ ಏನ್ ಹೇಳಕತ್ತಿ ನೀವು ಪಾಯಿಂಟ್ ಬರ್ಕೋರಿ. ಎಸ್, 1526ರಲ್ಲಿ ಜನವರಿ 29ರಂದು ಚಂದೇರಿ ಕಾಳಗ ಅಂತ ಬರೀತದೆ. ಅಲ್ಲಿ ಯಾರನ್ನು ಸೋಲಿಸ್ತಾನಂದ್ರ ಮೇದಿನಿ ರಾಯ ಅನ್ನುವಂತ ವ್ಯಕ್ತಿ, ಚಂದೇರಿ ಅರಸನಾಗಿರುವಂತ ಮೇದಿನಿ ರಾಯ ಅನ್ನುವಂತ ವ್ಯಕ್ತಿಯನ್ನ ಚಂದೇರಿ ಕಾಳಗದಲ್ಲಿ ಸೋಲಿಸ್ತಾನೆ. ಮೇದಿನಿ ರಾಯ ಅಥವಾ ಮದಿನ ರಾಯ ಅಥವಾ ಮೇದಿನಿ ರಾಯ ಅನ್ನುವಂತ ವ್ಯಕ್ತಿಯನ್ನ ಚಂದೇರಿ ಕಾಳಗ. ಯಾವ ಕದನ ಸಂಬಂಧಿಸಿಲ್ಲ ಅಂತ ಕೇಳ್ಬೋದು, ಪಾಣಿಪತ್ ಕದನ, ಕನ್ನುವ ಕದನ, ಚಂದೇರಿ ಕದನ, ಹೌದಾ, ಚೌಸಾ ಕಾಳಗ ಅಂತ ಕೇಳ್ತಾನೆ. ಚೌಸಾ ಕಾಳಗ ಯಾರಿಗೆ ಸಂಬಂಧಿಸಿಲ್ಲ ಅಂತಂದ್ರೆ ಬಾಬರ್ಗೆ ಸಂಬಂಧಿಸಿಲ್ಲ. ಚೌಸಾ ಕಾಳಗ ಯಾರಿಗೆ ಸಂಬಂಧಿಸಿದೆ? ಉಮಾಯನಿಗೆ ಸಂಬಂಧಿಸಿದೆ. ನೋಡಿ, ನಾನು ಬಹಳ ಸ್ಲೋ ಹೇಳಕತ್ತೀನಿ, ಇದನ್ನ ಇದೇ ಸಮಯದಲ್ಲಿ ಕಲ್ತರೆ ನೀವು ಬಹಳಷ್ಟು ಸಮಾಧಾನ ಆಗಿ ಪೇಷನ್ಸ್ ಇಂದ ಹೇಳಕತ್ತೀನಿ. ಎಷ್ಟು ಚಂದ ನೀವು ಕಲ್ತ್ಕೊಂಡ್ರಿ ಅಂದ್ರೆ ಮುಂದೆ ಯಾವ ಬುಕ್ನ ಓದೋ ಅವಶ್ಯಕತೆ ಇಲ್ಲ, ಎಷ್ಟು ಪರ್ಫೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ ಸಾಕು. ಮತ್ತೆ ಇದನ್ನು ಕಲಿಯಂಗಿಲ್ಲ ಅಂತಂದ್ರೆ ಇಲ್ಲಿ ಸಲ್ಲುವವರು ಎಲ್ಲಿ ಸಲ್ಲುವುದಿಲ್ಲ. ಇಲ್ಲಿ ಸಲ್ಲಬೇಕು ನೀವು. ಎಸ್, 1526ರಲ್ಲಿ ಪಾಣಿಪತ್ ಕದನ, 1527ರಲ್ಲಿ ಕನ್ನುವ ಕದನ, 1528ರಲ್ಲಿ ಚಂದೇರಿ ಕಾಳಗ. ಇನ್ನ ಮಮ್ಮದ ಲೋಧಿ ಅಂತ ಬರ್ತಾನೆ ಸ್ನೇಹಿತರೆ. ಮಮ್ಮದ ಲೋಧಿ ಯಾರು?
ಮೊಹಮ್ಮದ್ ಲೋಧಿ ಯಾರು? ಮೊಹಮ್ಮದ್ ಲೋಧಿ ಯಾರಂದ್ರ ಇಬ್ರಾಹಿಂ ಲೋಧಿಯ ಸಹೋದರ. ಇಬ್ರಾಹಿಂ ಲೋಧಿಯ ಸಹೋದರನಾಗಿರುವಂತ ಮೊಹಮ್ಮದ್ ಲೋಧಿಗೆ ಯಾರು ತಲೆ ತುಂಬಿರ್ತಾರಂದ್ರೆ ದೌಲತ್ ಖಾನ್ ತಲೆ ತುಂಬಿರ್ತಾನೆ. ದೌಲತ್ ಖಾನ್ ಹೋಗಿ ಮೊಹಮ್ಮದ್ ಲೋಧಿ ಹೇಳ್ತಾನಪ್ಪ, ಆಲಂ ಖಾನ್ ಮತ್ತು ದೌಲತ್ ಖಾನ್ ಹೋಗಿ ಹೇಳ್ತಾರೆ, ಏನಪ್ಪಾ ನಾವು ಮಾಡಿದ್ದು ಒಂದಾಯ್ತು, ಇದು ಆಗಿದ್ದು ಒಂದಾಯ್ತು, ನಿಮ್ಮ ಅಣ್ಣನ ಸುಮ್ಮನೆ ಯುದ್ಧ ಭೂಮಿಯಲ್ಲಿ ಕೊಂದು ಹಾಕಿದೆವು, ಹೇಗಾದ್ರೂ ಮಾಡಿ ಆತ ನಿನ್ನ ಸೋಲಿಸುವಂತ ಶಕ್ತಿ ಆ ತಾಕತ್ ಇರುವುದು ನಿನ್ನ ಕೈಯಲ್ಲಿ, ಆ ತಾಕತ್ ಆ ಶಕ್ತಿ ನಿನ್ನ ಕಡೆ ಇದೆ ಮೊಹಮ್ಮದ್ ಲೋಧಿ, ನೀನು ಯುದ್ಧ ಭೂಮಿಯಲ್ಲಿ ಹೋಗಿ ಬಾಬರ್ನ ಹೇಗಾದ್ರೂ ಮಾಡಿ ಕೊಂದು ಹಾಕ್ಬೇಕು ಅಂತ ಹೇಳಿ ಮೊಹಮ್ಮದ್ ಲೋಧಿಗೆ ಅವರಿಬ್ರು ತಲೆ ತುಂಬುತ್ತಾರೆ. ಇದು ಮೊಹಮ್ಮದ್ ಲೋಧಿ ಬಂದು ಸುಮ್ ಸುಮ್ನೆ ಗಗ್ಗರ ಕದನದಲ್ಲಿ 1529 ಮೇ 5 ಇನ್ನಂತೂ ಆಡಿದನ ಬದುಕುವಂತ ವ್ಯಕ್ತಿ, 41 ವಯಸ್ಸಾಗಿದ್ದ ಅವನಿಗೆ, ಇನ್ನೊಂದಿಷ್ಟು ಜನ ಬದುಕ್ತಿದ್ದ, ಯುದ್ಧ ಭೂಮಿಯಲ್ಲಿ ಆತನನ್ನ ಖಡ್ಗದಿಂದ ರುಂಡವನ್ನ ಕತ್ತರಿಸಿ ಹಾಕ್ತಾರೆ ಅಂತ ಸುಮ್ ಬದುಕದು ಬಿಟ್ಟು ಯಾರ ಮಾತು ಕೇಳಿ, ಯಾ ತನ್ನ ಸಾಮರ್ಥ್ಯ ಏನಂತ ಗೊತ್ತಿರುತ್ತೋ ಆ ಸಾಮರ್ಥ್ಯಕ್ಕಂತ ಯುದ್ಧ ಮಾಡಬೇಕು ಹೊರತು ಸುಮ್ ಸುಮ್ನೆ ಯುದ್ಧ ಮಾಡಿದೆ ಅದಕ್ಕೆ. ಕೆಪಾಸಿಟಿನೇ ಇಲ್ಲ ಯುದ್ಧ ಮಾಡಕ್ಕಂದ್ರ, ಅವ ಕಾಬೂಲದಿಂದ ಬಂದನ ಯುದ್ಧ ಮಾಡುವ ಸಲುವಾಗಿ, ಅಲ್ಲಿ ಹೋಗಿ ಸುಮ್ ಸುಮ್ನೆ ಯುದ್ಧ ಮಾಡದ ಅವಶ್ಯಕತೆ ಇತ್ತು. ಯಾಕೆ ಬೇಕಾಗಿತ್ತು ಅವನಿಗೆ? ಎಸ್, ಮೊಹಮ್ಮದ್ ಲೋಧಿ ಯಾರ ವಿರುದ್ಧ ಸೋಲ್ತಾನಂದ್ರೆ ಲೋಧಿ ಸಂತತಿಯ ಕೊನೆಯ ದೊರೆಯಾಗಿರುವಂತ ಇಬ್ರಾಹಿಂ ಲೋಧಿ, ಇಬ್ರಾಹಿಂ ಲೋಧಿಯ ತಮ್ಮನಾಗಿರುವಂತ ಮೊಹಮ್ಮದ್ ಲೋಧಿ ಯಾರ ವಿರುದ್ಧ ಅಂದ್ರೆ 1529 ಮೇ 5 ಗಾಗ್ರಾ ಕದನದಲ್ಲಿ ಸತ್ತೋಗ್ತಾನಂತ ಯುದ್ಧ ಭೂಮಿಯಲ್ಲಿ. ಇಂತ ಇಬ್ರಾಹಿಂ ಲೋಧಿ ಸರಿ ಯಾರು ಬಾಬರ ಗಾಗ್ರಾ ಎಲ್ಲಿದೆ ಅಂತಂದ್ರೆ ಉತ್ತರ ಪ್ರದೇಶ ಮತ್ತು ಹರಿಯಾಣ ರಾಜ್ಯಗಳ ಮಧ್ಯಭಾಗದಲ್ಲಿ ಕಂಡು ಬರ್ತದೆ ಗಾಗ್ರಾ ಎಂಬ ಪ್ರದೇಶ. ಓಕೆನಾ? ನೋಟ್ಸ್ ಮಾಡಿದ್ರಿ? 1526 ಪಾಣಿಪತ್ ಕದನ, 1527 ಕನುವ ಕಾಳಗ, 1528 ಚಂದೇರಿ ಕಾಳಗ, 1529 ಗಾಗ್ರ ಕದನ. ಎಸ್, ಪಾಣಿಪತ್ ಕದನದಲ್ಲಿ ಯಾರನ್ನು ಸೋಲಿಸ್ತಾನೆ? ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿ. ಕನುವ ಕಾಳಗದಲ್ಲಿ ರಾಣಾ ಸಂಗ್ರಾಮ್ ಸಿಂಗ್, ವೆರಿ ಗುಡ್. ಚಂದೇರಿ ಕಾಳಗದಲ್ಲಿ ಮೇದಿನಿ ರಾಯ. ಎಸ್, ಗಾಗ್ರ ಕದನದಲ್ಲಿ ಮೊಹಮ್ಮದ್ ಲೋಧಿಯನ್ನ ಸೋಲಿಸ್ತಾನೆ. ಇನ್ನ ಈತನ ಸಾಧನೆಗಳನ್ನು ನೋಡಿದಾಗ, ಇಬ್ರಾಹಿಂ ಲೋಧಿಯ ಸಾಧನೆಗಳನ್ನು ನೋಡಿದಾಗ, 3 ಮಸೀದಿಗಳನ್ನು ಕಟ್ಟಿಸ್ತಾನೆ ಸ್ನೇಹಿತರೆ. ಆ 3 ಮಸೀದಿಗಳು ಯಾವ ಅಂತಂದ್ರೆ, ಒಂದು ಅಯೋಧ್ಯದಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ಟಿಸ್ತಾನೆ. ಅಯೋಧ್ಯದಲ್ಲಿ ಅದೇ ಬಾಬ್ರಿ ಮಸೀದಿ, ರಾಮ ಜನ್ಮ ಪುಣ್ಯ ಭೂಮಿ ಅಂತ ಕರಿತೀವಲ್ಲ, ಆ ರಾಮ ಜನ್ಮ ಪುಣ್ಯ ಭೂಮಿಯಲ್ಲಿ ಅಯೋಧ್ಯದಲ್ಲಿರುವಂತ ದೇವಾಲಯವನ್ನ ನಾಶ ಮಾಡಿ ಆ ದೇವಾಲಯದ ಕಂಬಗಳನ್ನ ಬಳಸಿಕೊಂಡು ಬಾಬ್ರಿ ಮಸೀದಿಯನ್ನು ಕಟ್ಟಿಸಿದ. ಇವತ್ತಿಗೂ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಅತ್ಯಂತ ವಿವಾದಾತ್ಮಕವಾಗಿರುವಂತ ಮಸೀದಿ ಯಾವುದಂದ್ರ ಅದು ಬಾಬ್ರಿ ಮಸೀದಿ. ಬಾಬರ ತನ್ನ ಹೆಸರಿನಲ್ಲಿ ಕಟ್ಟಿದಂತ ಮಸೀದಿ ಕೇಳಿರ್ಲ, ಬಾಬ್ರಿ ಮಸೀದಿ ಅಂತ ಕರಿತೀವಲ್ಲ, ಆ ಬಾಬ್ರಿ ಮಸೀದಿ, ಬಾಬರ ತನ್ನ ಹೆಸರಿನಲ್ಲಿ ಕಟ್ಟಿದಂತ ಮಸೀದಿಯೇ ಬಾಬ್ರಿ ಮಸೀದಿ ಅಂತ ಕರಿತೀವಿ. ಇದು ಎಲ್ಲಿದೆ ಅಂದ್ರ ಉತ್ತರ ಪ್ರದೇಶದ ಅಯೋಧ್ಯ. ರಾಮನು ಜನ್ಮ ತಾಳಿದಂತ ಪುಣ್ಯ ಭೂಮಿ ಯಾವ್ದಂದ್ರ ಅಯೋಧ್ಯ. ಅಯೋಧ್ಯದಲ್ಲಿ ಬಾಬ್ರಿ ಮಸೀದಿ ಅತ್ಯಂತ ವಿವಾದಾತ್ಮಕವಾಗಿರುವಂತ ಮಸೀದಿ. ಇನ್ನ ಸಂಬಾಲದಲ್ಲಿ ಜಾಮಿಯಾ ಮಸೀದಿ ಅಂತ ಕರಿತೀವಿ. ಈತ 3 ಮಸೀದಿಗಳನ್ನು ಕಟ್ಟುತ್ತಾನೆ ಸಂಬಾಲದಲ್ಲಿ. ಜಾಮಿಯಾ ಮಸೀದಿ ಪಾಣಿಪತ್ತದಲ್ಲಿ ಕಾಬೂಲಿ ಭಾಗ್ ಎಂಬ ಮಸೀದಿ. ಅಯೋಧ್ಯದಲ್ಲಿ ಬಾಬ್ರಿ ಮಸೀದಿ, ಸಂಬಾಲದಲ್ಲಿ ಜಾಮಿಯಾ ಮಸೀದಿ, ಪಾಣಿಪತ್ತದಲ್ಲಿ ಕಾಬೂಲಿ ಭಾಗ್ ಮಸೀದಿ. ಅಯೋಧ್ಯದಲ್ಲಿ ಬಾಬ್ರಿ ಮಸೀದಿ, ಸಂಬಾಲದಲ್ಲಿ ಜಾಮಿಯಾ ಮಸೀದಿ, ಪಾಣಿಪತ್ತದಲ್ಲಿ ಕಾಬೂಲಿ ಭಾಗ್ ಮಸೀದಿ ಬರದ್ರಿ. ಇದರಲ್ಲಿ 2 ಮಸೀದಿಗಳಲ್ಲಿ ಏನ್ ಮಾಡ್ತಾರಂದ್ರೆ ಹಿಂದೂ ದೇವಾಲಯದ ಕಂಬಗಳನ್ನು ಬಳಸಲಾಯಿತು ಅಂತ, ಒಂದು ಬಾಬ್ರಿ ಮಸೀದಿಯಲ್ಲಿ, ಇನ್ನೊಂದು ಜಾಮಿಯಾ ಮಸೀದಿಯಲ್ಲಿ. ಜಾಮಿಯಾ ಮಸೀದಿ ಮತ್ತು ಸಂಬಾಲದ ಜಾಮಿಯಾ ಮಸೀದಿಯಲ್ಲಿ ಮತ್ತು ಅಯೋಧ್ಯ ಬಾಬ್ರಿ ಮಸೀದಿಯಲ್ಲಿ ಹಿಂದೂ ದೇವಾಲಯಗಳ ಕಂಬಗಳನ್ನ ಬಳಸಲಾಯಿತು ಅಂತ ಹೇಳಿ ಇತಿಹಾಸಕಾರರು ಸಾಕ್ಷಿ ಸಮೇತವಾಗಿ ಪ್ರೂವ್ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್, ಈತ 20 ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದ ಅಂತ. ಆತ ಹೋದಲ್ಲೆಲ್ಲ 20 ಉದ್ಯಾನವನಗಳ ನಿರ್ಮಾಣ ಮಾಡ್ತಾನೆ. ಆದ್ದರಿಂದ ಈತನ್ನ ಏನಂತ ಕರೀತಾರಂದ್ರ ಉದ್ಯಾನವನಗಳ ರಾಜ ಅಂತ ಕರೀತಾರೆ. ಯಾರನ್ನು ಉದ್ಯಾನವನಗಳ ರಾಜ ಅಂತ ಕರೀತಾರಂದ್ರೆ ಬಾಬರ್ನನ್ನ ಉದ್ಯಾನವನಗಳ ರಾಜ ಅಂತ ಕರೀತಾರೆ. ಅತಿ ಹೆಚ್ಚು ಉದ್ಯಾನವನಗಳು, ಆ ಉದ್ಯಾನವನಗಳಲ್ಲಿ ಯಾವ ಇದನ್ನು ಹಸ್ತಿದ್ದ ಅಂದ್ರೆ ಗುಲಾಬಿ ಹೂಗಳನ್ನ ಬೆಳೀತಾ ಇದ್ದ ಅಂತ. ಗುಲಾಬಿ ಹೂ ಅಂದ್ರೆ ಈತನಿಗೆ ಅತ್ಯಂತ ಪ್ರಿಯ.
ಹಾಗಾದ್ರೆ ಭಾರತಕ್ಕೆ ಸಂಬಲ್ ಮಸೀದಿ ಎಲ್ಲಿದೆ ಅಂತ, ವೆರಿ ಗುಡ್, ಸಂಬಲ್ ಮಸೀದಿ ಎಲ್ಲಿದೆ ಅಂತ ದೆಹಲಿಯ ಹೊರವಲಯದಲ್ಲಿ ಬರ್ತದೆ. ಸಂಬಲ್ ಅನ್ನುವಂತ ಒಂದು ಏರಿಯಾ ಇದೆ, ಓಕೆ. ಅಲ್ಲಿ ಗುಲಾಬಿ ಹೂಗಳನ್ನ ಬೆಳೀತಾ ಇದ್ದ, ಗುಲಾಬಿ ಹೂಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಿದ್ದ, ಅದಕ್ಕ 20 ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದ. ಆ ಉದ್ದೇಶಕ್ಕಾಗಿ ತನ್ನ ಉದ್ಯಾನವನಗಳ ರಾಜ ಅಂತ ಹೇಳಿ ಕರೀತಾರೆ. ಇನ್ನ ಪಿರಂಗಿ ಪಡೆ ಅನ್ನುವಂತ ಒಂದು ವಿಶಿಷ್ಟವಾದ ಪಡೆಯನ್ನು ಪರಿಚಯ ಮಾಡ್ತಾನೆ. ಭಾರತಕ್ಕೆ ಪಿರಂಗಿ ಪಡೆಯನ್ನು ಪರಿಚಯ ಮಾಡಿದವರು ಬಾಬರ್, ಮತ್ತು ತುಲಗಾಮ್ ಅನ್ನುವಂತ ಯುದ್ಧ ತಂತ್ರವನ್ನು ಪರಿಚಯಿಸಿದ ವ್ಯಕ್ತಿ ಬಾಬರ್. ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಪಿರಂಗಿ ಪಡೆ ಕ್ಷಿಪಣಿಗಳನ್ನು ಪರಿಚಯಿಸಿದ ವ್ಯಕ್ತಿ, ಟಿಪ್ಪು. ಕ್ಷಿಪಣಿಗಳನ್ನು ಪರಿಚಯಿಸಿದ ವ್ಯಕ್ತಿ ಟಿಪ್ಪು, ಆದ್ರೆ ಪಿರಂಗಿ ಪಡೆಗಳನ್ನು ಪರಿಚಯಿಸಿದ ವ್ಯಕ್ತಿ ಯಾರಂದ್ರೆ ಬಾಬರ. ಈತ ತುಲಗಾಮ್ ಅನ್ನುವಂತ ಒಂದು ಯುದ್ಧ ತಂತ್ರವನ್ನ ನೋಡಿ, ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಪಿರಂಗಿ ಪಡೆಯನ್ನು ಪರಿಚಯಿಸ್ತಾನೆ, ಮತ್ತು ತುಲಗಾಮ್ ಅನ್ನುವಂತ ಒಂದು ಯುದ್ಧ ತಂತ್ರವನ್ನ ಪರಿಚಯಿಸ್ತಾನೆ. ಬರ್ಯಾಕತ್ತೀರಿ? ಓಕೆ ಓಕೆ. ಹಾಗಾದ್ರೆ ಈತನ ಒಂದು ಪ್ರಸಿದ್ಧವಾದ ಆತ್ಮಕಥನ ಯಾವುದಂದ್ರೆ ಬಾಬರ್ ನಾಮ ಅನ್ನುವಂತ ಆತ್ಮಕಥನ. ನೋಡಿ, ಮಧ್ಯಯುಗನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆತ್ಮಕಥನವನ್ನು ಬರ್ಕೊಂಡವರು ಯಾರು ಅಂತ, ಮಧ್ಯಯುಗನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆತ್ಮಕಥನವನ್ನು ಬರ್ಕೊಂಡವರು, ಶಬಾಷ್, ಫಿರೋಜ್ ಶಾ ತುಗಲಕ್. ಮಧ್ಯಯುಗನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆತ್ಮಕಥನವನ್ನು ಬರೆದುಕೊಂಡ ವ್ಯಕ್ತಿ ಯಾರಂದ್ರೆ ಫಿರೋಜ್ ಶಾ ತುಗಲಕ್. ಹೇಳಿದ್ದೆ ನೆನಪಿದೆಯಾ? ಫಿರೋಜ್ ಶಾ ತುಗಲಕ್ ಅಂತ ಹೇಳಿದ್ದೆ. ಫಿರೋಜ್ ಶಾ ತುಗಲಕ್ ಬರೆದುಕೊಂಡ ಆತ್ಮಕಥನದ ಹೆಸರೇನು? ಫತುಹತ್ ಇ ಫಿರೋಜ್ ಶಾಯಿ ಅನ್ನುವಂತ ಆತ್ಮಕಥನವನ್ನು ಬರ್ಕೊಂಡ್ರೆ ಈ ಬಾಬರ್ ಏನ್ ಬರ್ಕೋತಾನಂದ್ರೆ ತನ್ನ ಹೆಸರಲ್ಲಿ ತುಜಕ್ ಇ ಬಾಬ್ರಿ ಅಥವಾ ಬಾಬರ್ ನಾಮ ಅಥವಾ ತುಜಕ್ ಇ ಬಾಬ್ರಿ ಎಂಬ ಒಂದು, ಅಥವಾ ಎರಡು ಒಂದೇ ಇದು. ಬಾಬರ್ ನಾಮ ಅಂದ್ರೂ ಒಂದೇ, ತುಜಕ್ ಇ ಬಾಬ್ರಿ ಅಂದ್ರೂ ಒಂದೇ. ಹಾಗಾದ್ರೆ ಇದು ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಚಗಟೈ ಎಂಬ ತುರ್ಕಿ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾನೆ, ಚಗಟೈ ಎಂಬ ತುರ್ಕಿ ಭಾಷೆಯಲ್ಲಿದೆ. ಚಗಟೈ ತುರ್ಕಿ ಭಾಷೆಯಲ್ಲಿ ಯಾರು ಬರ್ಕೋತಾರಂದ್ರೆ ಸತೀಶರು ಅವರೇ ಬರ್ಕೊಂಡ, ತಾನೇ ಬರ್ಕೊಂಡನ, ಅದನ್ನು ತನಗೆ ತಾನೇ ಬರ್ಕೊಂಡಿರ್ತಕ್ಕಂತ ವ್ಯಕ್ತಿ ಆತ್ಮಕಥನ. ಬೇರೆದರು ಬರೆಯಂಗಿಲ್ಲ, ಅವರೇ ಬರ್ಕೋತಾರೆ. ಚಗಟೈ ಎಂಬ ತುರ್ಕಿ ಭಾಷೆಯಲ್ಲಿ ತನ್ನ ಆತ್ಮಕಥನವನ್ನು ಬರ್ಕೊಂಡ. ಇದನ್ನು ಪರ್ಷಿಯಾ ಭಾಷೆಗೆ ಭಾಷಾಂತರ ಮಾಡಿದವರು ಅಬ್ದುಲ್ ರಹೀಂ ಖಾನ್. ಅಬ್ದುಲ್ ರಹೀಂ ಖಾನ್ ಇದನ್ನ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿದವರು ಶ್ರೀಮತಿ ಎಎಸ್ ಫ್ರವರಿಡ್ಜ್. ಇದನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದವರು ಬ್ರವರಿಡ್ಜ್. ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದವರು. ಕನ್ನಡಕ್ಕಿಲ್ಲ, ಕನ್ನಡದಲ್ಲಿ ಯಾರೋ ನೀನೇ ಮಾಡ್ಬೇಕು ನೆಕ್ಸ್ಟ್. ಜಾಗಟೈ ಅಂದ್ರೆ ಭಾಷೆ ಹೆಸರು ಅದಪ್ಪಿ, ಕನ್ನಡದಲ್ಲಿ ಹೆಂಗಿದಿಲ್ಲ ಆತರ ಇಂಗ್ಲಿಷ್ ಭಾಷೆ ಸರಿ. ಹೌದು, ಜಾಗಟೈ ಎಂಬ ಭಾಷೆ ಅದು. ಶಿವಪ್ಪ ಗಚ್ಚಮ್ಮ, ಜಗಟೈ ಎಂಬ ಭಾಷೆಗೆ ಭಾಷಾಂತರ ಮಾಡಲಾಯಿತು. ಇನ್ನ ಈ ಒಂದು ಈ ಬಾಬರ್ ತನ್ನ ಗ್ರಂಥದಲ್ಲಿ ಏನು ಬರೀತಾನಂದ್ರೆ ಮುಸ್ಲಿಮರಿಗಿಂತ ಭಾರತದ ಹಿಂದೂಗಳು ಸರ್ವಶ್ರೇಷ್ಠರು ಅಂತ ಬರ್ಕೊಂಡಾನೆ. ಭಾರತದ ಹಿಂದೂಗಳು ಸರ್ವಶ್ರೇಷ್ಠರು ಅಂತ ಕರೆ ಕೊಟ್ಟಾನೆ. ಈ ಒಂದು ಗ್ರಂಥದಲ್ಲಿ ಏನು ಬರೆದಾನಂತಂದ್ರೆ ಮುಸ್ಲಿಮರಿಗಿಂತ ಭಾರತ ದೇಶದ ಹಿಂದೂಗಳು ಸರ್ವವಿಖ್ಯಾತರು, ಸರ್ವಶ್ರೇಷ್ಠರು ಅಂತೇಳಿ ಈ ಗ್ರಂಥದಲ್ಲಿ ಬರೀತಾನೆ. ಭಾರತ ದೇಶದಲ್ಲಿ ಏನು ಪಾಯಿಂಟ್ ಹೇಳ್ತಾನಂದ್ರೆ ಭಾರತ ದೇಶದಲ್ಲಿ ಇರತಕ್ಕಂತ ಕೇಳಿ ನೋಡಿ, ಭಾರತ ದೇಶದಲ್ಲಿ ಏನು ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತದೆ. ಇಲ್ಲಿ ಶಿವಾಲಿಕ್ ಬೆಟ್ಟಗಳು ಕಂಡು ಬರ್ತವೆ. ಆತ ಭಾರತ ಬಗ್ಗೆ ಹೊಗಳುತ್ತಾನೆ. ನೋಡಿ, ಭಾರತದಲ್ಲಿ ಮುಸ್ಲಿಮರಿಗಿಂತ ಹಿಂದೂಗಳು ಸರ್ವಶ್ರೇಷ್ಠರಾಗಿದ್ದಾರೆ, ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತದ, ಶಿವಾಲಿಕ್ ಬೆಟ್ಟಗಳು ಆಗ್ತವೆ, ಭಾರತೀಯರು ಗಣಿತದಲ್ಲಿ ಅತ್ಯಂತ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ,
ಗಣಿತ ಅಂದ್ರೆ ಅವರಿಗೆ ಅಷ್ಟು ಫೇಮಸ್ ಆಗಿರುವಂತ ಆಸಕ್ತಿಯನ್ನು ಹೊಂದಿದ್ದಾರೆ, ಗಣಿತ ಭಾಷೆಯಲ್ಲಿ ಹೆಚ್ಚಿನ ಪ್ರಭುತ್ವವನ್ನ ಹೊಂದಿದ್ದಾರೆ ಅಂತ ಹೇಳಿ ಹೇಳ್ತಾನೆ. ಇನ್ನ ನೆಗೆಟಿವ್ ಪಾಯಿಂಟ್ ಏನ್ ಹೇಳ್ತಾನಂದ್ರ, ಭಾರತದಲ್ಲಿ ಉತ್ತಮ ಕುದುರೆಗಳಿಲ್ಲ, ಒಣ ದ್ರಾಕ್ಷಿಗಳಿಲ್ಲ, ಮೇಣದ ಬತ್ತಿಗಳಿಲ್ಲ ಅಂತ ಹೇಳ್ತಾನೆ. ಮತ್ತು ಭಾರತೀಯರಿಗೆ ಅತಿಥಿಗಳನ್ನ ಸತ್ಕರಿಸುವಂತ ಗುಣ ಇಲ್ಲ ಅಂತ ಹೇಳ್ತಾನೆ. ಮೇಣದ ಬತ್ತಿಗಳಿಲ್ಲ, ಏನೋ ಉತ್ತಮವಾಗಿರುವಂತ ಕುದುರೆಗಳಿಲ್ಲ ಈ ಒಂದು ಗ್ರಂಥದಲ್ಲಿ ಹೇಳ್ತಾನೆ. ಈ ಗ್ರಂಥದಲ್ಲಿ ಹೇಳಿದ್ದು ಭಾರತೀಯರಿಗೆ ಅತಿಥಿಯನ್ನು ಸತ್ಕರಿಸುವಂತ ಗುಣ ಇಲ್ಲ ಅಂತ ಹೇಳ್ತಾನೆ. ಭಾರತದಲ್ಲಿ ಉತ್ತಮ ಕುದುರೆಗಳಿಲ್ಲ, ಭಾರತದಲ್ಲಿ ಒಣ ದ್ರಾಕ್ಷಿಗಳಿಲ್ಲ, ಭೋಗದ ವಸ್ತುಗಳಿಲ್ಲ ಅಂತ ಬರೀತಾನೆ. ಭೋಗದ ವಸ್ತುಗಳಿಲ್ಲ. ಅತಿಥಿಗಳನ್ನ ಸತ್ಕರಿಸುವಂತ ಗುಣ ಇಲ್ಲ. ಮತ್ತ ಇಲ್ಲಿ ಏನ್ ಬರೀತಾನಂದ್ರೆ, ಅವರು ನಿರ್ದಿಷ್ಟವಾಗಿರುವಂತ ತಮ್ಮ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಹೋಗುತ್ತಾರೆ ಅಂತ ಹೇಳಿದ್ದಾನೆ. ನೋಡಿ, ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತದೆ, ಶಿವಾಲಿಕ್ ಬೆಟ್ಟಗಳು ಕಂಡು ಬರ್ತವೆ, ಗಣಿತ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ, ತಮ್ಮ ತಮ್ಮ ನಿರ್ದಿಷ್ಟವಾಗಿರುವಂತ ಕೆಲಸಗಳನ್ನ ತಾವು ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳಿ ಆತ ಆ ಒಂದು ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ. ಅವನು ಸಿದ್ಧಾಂತ ಅವನಿಗೆ ಅನಿಸಿರಬಹುದಲ್ಲ. ನೆಕ್ಸ್ಟ್ ಮುಂದೋಗೋಣ. ಹಿಂತ ಬಾಬರ ಈತನಿಗೆ ನಾಲ್ಕು ಜನ ಮಕ್ಕಳದಾರೆ. ನಾಲ್ಕು ಜನ ಯಾರಂದ್ರ, ಉಮಾಯನ, ಕಮ್ರಾನ, ಹಿಸ್ಕಾರಿ, ಹಿಂಡಾಲ್. ನಾಲ್ಕು ಜನ ಮಕ್ಕಳು ಬಾಬರ, ನಾಲ್ಕು ಜನ ಮಕ್ಕಳು ಉಮಾಯನ, ಕಮ್ರಾನ, ಅಸ್ಕರಿ, ಹಿಂಡಾಲ್. ಹಿಂತ ಬಾಬರ್ ಯಾವ ವರ್ಷ ಮರಣ ಅಪ್ಪಿದ ಅಂದ್ರೆ 1530 December 26 ಆತನಿಗೆ ಏನು ಅನಾರೋಗ್ಯದಿಂದ ಕಾರಣದಿಂದ ಸತ್ತು ಹೋಗ್ತಾನೆ. ಆತನ ಮೊದಲ ಸಮಾಧಿ ಎಲ್ಲಿದೆ ಅಂದ್ರೆ ಆಗ್ರಾದ ಆರಾಮ್ ಎಂಬ ಸ್ಥಳದಲ್ಲಿದೆ. ಆಗ್ರಾದ ಆರಾಮ್ ಎಂಬ ಸ್ಥಳದಲ್ಲಿದ್ರೆ ಆತನ ಆಶೆ ಏನಾಗಿತ್ತಂದ್ರೆ ಕಾಬೂಲದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ರಿ ಅಂತ ಹೇಳ್ತಾನೆ. ಮೂಲತಃ ಕಾಬೂಲದಲ್ಲಿ ನನ್ನ ಅಂತ್ಯ ಸಂಸ್ಕಾರ ಮಾಡ್ರಿ, ನಾನು ನನ್ನ ಪುಣ್ಯ ಭೂಮಿ ಕಾಬೂಲ್ ಅದೇ ಪ್ರದೇಶದಲ್ಲಿ ನಾನು ಮರಣ ಹಾಕ್ಬೇಕು, ಅಲ್ಲೇ ಅದೇ ಪ್ರದೇಶದಲ್ಲಿ ನನ್ನ ಅಂತ್ಯ ಸಂಸ್ಕಾರ ಮಾಡ್ರಿ ಅಂದಾಗ ಅದೇ ಪ್ರದೇಶಕ್ಕೆ ಹೋಗಿ ಆತನ ಅಂತ್ಯ ಸಂಸ್ಕಾರ ಮಾಡಲಾಗ್ತದೆ. ಎಲ್ಲಿ ಅಂದ್ರ ಬಾಬ್ರಿ ಎಂಬ ಮಸೀದಿ. ಪೋಲೋ ಆಟ ಆಡುವಾಗ ಸತ್ತಂತ ವ್ಯಕ್ತಿ ಯಾರು ಅಂದ್ರೆ ಕುತುಬುದ್ದನ ಐಬಕ್ಕಪ್ಪ ಪ್ರಕಾಶ್. ಕುತುಬುದ್ದನ ಐಬಕ್ ಪೋಲೋ ಆಟ ಆಡುವಾಗ ಸತ್ತು ಹೋಗ್ತಾನೆ. ಈತ ಅನಾರೋಗ್ಯದಿಂದ ಸತ್ತು ಹೋಗ್ತಾನೆ. ನೋಡಿ, ಕಾಬೂಲ್ ಬಾಗ್ದ ಎ ಬಾಬ್ರಿ ಎಂಬ ಅಲ್ಲಿ ಆತನ ಅಂತ್ಯ ಸಂಸ್ಕಾರ ಇದೆ. ಇದು ಬಾಬರ್ ನಂತರ ಅಧಿಕಾರಕ್ಕೆ ಬಂದ ವ್ಯಕ್ತಿ ಯಾರಂದ್ರ ಉಮಾಯನ್. 11 ಉಮಾಯನ್ ಅವರು ಎಂಟ್ರಿ ಕೊಡ್ತಾರೆ. ಉಮಾಯನ್ ಅವರು ಮಾಡಿದಂತ ಸಾಧನೆಗಳನ್ನ 11 ಮತ್ತೆ ಉಮಾಯನ್ ಅವರು ಎಂಟ್ರಿ ಕೊಡ್ತಾರೆ. ಆರಂಭದಲ್ಲಿ ಆಗ್ರಾದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರೆ ಆತನ ಎರಡನೇ ಸಮಾಧಿ ಎಲ್ಲಿದೆ ಅಂದ್ರೆ ಕಾಬೂಲದ ಬಾಗ್ದ ಎ ಬಾಬ್ರಿ ಎಂಬ ಸ್ಥಳದಲ್ಲಿ. ನೋಡಿ, ಕೇವಲ 4 ಕದನಗಳ ಮೂಲಕ ಮೊಘಲ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದಂತ ವ್ಯಕ್ತಿ ಯಾರಂದ್ರ ಬಾಬರ್. ಕ್ವಶನ್ಗಳನ್ನ ಕೇಳಿ. ಬಾಬರ್ ಜನ್ಮ ತಾಳಿದ್ದು ಯಾವಾಗ? ಆಮೇಲೆ ಹೇಳ್ತೀನಿ ತಡಿ, ಅಕ್ಬರ್ ಇನ್ನ ಬರಲಿಯೋ, ಅಕ್ಬರ್ ಬಂದಾಗ ಹೇಳ್ತೀನಿ. ಬಾಬರ್ ಜನ್ಮ ತಾಳಿದ್ದು ಯಾವಾಗ? ಶಬಾಷ್. 1483 ದಿನಾಂಕ February 14 ಅಕ್ಬರ್ ಸಾರಿ ಬಾಬರ್ನ ತಂದೆ ಹೆಸರೇನು? ಬಾಬರ್ನ ತಂದೆ ಹೆಸರು ಉಮರ್ ಶೇಖ್ ಮಿರ್ಜಾ. ಯಾವ ವಂಶಕ್ಕೆ ಸಂಬಂಧಪಟ್ಟಿದ್ದ ಬಾಬರ್? ಯಾವ ವಂಶಸ್ಥ? ತೈಮೂರ ಪ್ರಪಂಚವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡುವಂತ ಉದ್ದೇಶ ಹೊಂದಿದ್ದ. ತಾಯಿ ಹೆಸರೇನು? ವೆರಿ ಗುಡ್. ಎಸ್, ತುಗ್ಲುಗ್ ನಿಗಾಮ್ ಖಾನ್. ಯಾರ ವಂಶಸ್ಥಳು? ತಾಯಿ ತುಕ್ಲುಗ್ ನಿಗಾರ್ ಖಾನಂ, ಮಂಗೋಲ ವಂಶಸ್ಥಳು. ವೆರಿ ಗುಡ್. ಮಂಗೋಲ್ ಅಂತ ಮೊಘಲ ಸಾಮ್ರಾಜ್ಯ ಎಂದು ಹೆಸರಿಡಲು ತಂದೆ ತಾಯಿಯ ಪ್ರೇರಣೆ. ಮೊಘಲ ಎಂದು ಹೆಸರು ಕೊಡಲು ತಾಯಿಯ ಪ್ರೇರಣೆ. ಚೆಂಗಿಸ್ ಖಾನ ಯಾರ ಮೇಲೆ ದಾಳಿ ಮಾಡಿದ್ದ?
ಚಂಗಿಸ್ ಖಾನ ಮಧ್ಯಯುಗನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿ ಯಾರ ಮೇಲೆ ದಾಳಿ ಮಾಡಿದ್ದ? ನೋ ನೋ ನೋ, ಸರಿಯಾದ ಉತ್ತರ ಇಲ್ತಮಶನ ಮೇಲೆ ದಾಳಿ ಮಾಡಿದ್ದ. ನೆನಪಿದೆಯಾ ಇಲ್ತಮಶ ಸಿಂಧೂ ನದಿಯ ಮೇಲೆ ದಾಳಿ ಮಾಡಿದ್ದ ಅಂತ ಹೇಳಿದ್ದ? ಇಲ್ತಮಶನ ಮೇಲೆ ದಾಳಿ ಮಾಡಿದ್ದ. ಬಾಬರನಿಗೆ ಎಷ್ಟು ಜನ ಮಕ್ಕಳು? ಬಾಬರನಿಗೆ ಎಷ್ಟು ಜನ ಮಕ್ಕಳು? ನಾಲ್ಕು ಜನ ಮಕ್ಕಳು. ಹಿರಿಯ ಮಗ ಯಾರು? ಹಿರಿಯ ಮಗ ಹುಮಾಯನ್. ಅದೃಷ್ಟ ಎಂಬ ಹೆಸರಿನಿಂದ ಸಾಹಿತನು ನತದೃಷ್ಟನಾಗಿ ಅಧಿಕಾರವನ್ನು ಮಾಡಿದಂತ ವ್ಯಕ್ತಿ ಹುಮಾಯನ್. ಈತನ ಮೊದಲ ಸಮಾಧಿ ಎಲ್ಲಿದೆ? ಬಾಬರ್ನ ಮೊದಲ ಸಮಾಧಿ, ಬಾಬರ್ನ ಮೊದಲ ಸಮಾಧಿ ಎಲ್ಲಿದೆ? ಆಗ್ರಾದಲ್ಲಿ. ನಂತರ ಕಾಬೂಲ್, ಆರಂಭದಲ್ಲಿ ಆಗ್ರಾ, ನಂತರ ಕಾಬೂಲದಲ್ಲಿದೆ. ಓಕೆ, ಬಾಬರ್ ಮಾಡಿದ ಅತ್ಯಂತ ದೊಡ್ಡದಾಗಿರುವಂತಹ ಕದನ ಯಾವುದು? ಬಾಬರ್ ಭಾರತ ದೇಶದಲ್ಲಿ ಮಾಡಿದ ಅತ್ಯಂತ ದೊಡ್ಡದಾದ ಕದನ. ಶಬಾಷ್. 1526 1526 ಏಪ್ರಿಲ್ 21ರಂದು ಪಾಣಿಪತ್ ಕದನ. ಪಾಣಿಪತ್ ಕದನ, ಪಾಣಿಪತ್ ಕದನದಲ್ಲಿ ಯಾರನ್ನು ಸೋಲಿಸ್ತಾನೆ? ಪಾಣಿಪತ್ ಕದನದಲ್ಲಿ ಯಾರನ್ನು ಸೋಲಿಸ್ತಾನೆ? ಇಬ್ರಾಹಿಂ ಲೋಧಿ. ಎಸ್. 1527 ಮಾರ್ಚ್ 16ರಂದು ಯಾವ ಕದನ? 1527 ಮಾರ್ಚ್ 16ರಂದು ಕನ್ನುವ ಕಾಳಗ. ಕನ್ನುವ ಕಾಳಗದಲ್ಲಿ ಯಾರನ್ನು ಸೋಲಿಸ್ತಾನೆ? ಕನ್ನುವ ಕಾಳಗದಲ್ಲಿ ರಾಣಾ ಸಂಗ್ರಾಮ್ ಸಿಂಗ್. ಯುದ್ಧ ಭೂಮಿಯಲ್ಲಿ ಅತಿ ಹೆಚ್ಚು ಯುದ್ಧ ಭೂಮಿಯಲ್ಲಿ ತನ್ನ ಜೀವನವನ್ನು ಕಳೆದಂತ ವ್ಯಕ್ತಿ ಯಾರು? ರಾಣಾ ಸಂಗ್ರಾಮ್ ಸಿಂಗ್. ಈತನ ಮೇಲೆ ಎಷ್ಟು ಖಡ್ಗದ ಗುರುತುಗಳಿದ್ದವು? ಈತನ ದೇಹದ ಮೇಲೆ ಎಷ್ಟು ಖಡ್ಗದ ಗುರುತುಗಳು? ಖಡ್ಗದ ಗುರುತುಗಳು ಎದರ ಸಂಕೇತ ಅದು? ಖಡ್ಗದ ಗುರುತುಗಳು ಎದರ ಸಂಕೇತ ಅದು? ಹಾ, ಯುದ್ಧದ ಸಂಖ್ಯೆ. ಸೋಲ ಅಲ್ಲಿ ಸೋಲದ್ ನೋಡು, ಯುದ್ಧದ ಸಂಕೇತ ಅದು. ಅಸಹ್ಯ ಮಾಡ್ತೇನು, ಸೋಲದ ಸಂಕೇತ, ಸೋಲು ಸರಿ, ಯುದ್ಧದ ಸಂಕೇತ. ಅಷ್ಟು ಯುದ್ಧಗಳನ್ನ ಮಾಡಿದ್ದ ಅಂತ. 80 ಖಡ್ಗದ ಗುರುತುಗಳನ್ನ ಹೊಂದಿದ್ದ. ಇನ್ನು 1528 ಜನವರಿ 29ರಂದು ಯಾವ ಕದನ? ಯಾವ ಕದನ? ಚಂದೇರಿ ಕಾಳಗ. ಚಂದೇರಿ ಕಾಳಗದಲ್ಲಿ ಯಾರನ್ನು ಸೋಲಿಸ್ತಾನೆ? ಚಂದೇರಿ ಕಾಳಗದಲ್ಲಿ ಯಾರನ್ನು ಸೋಲಿಸ್ತಾನೆ? ಮೇದಿನಿ ರಾಯ. ಎಸ್. ಹಾಗಾದ್ರೆ 1529 May 5ರಂದು ಆತನ ಕೊನೆಯ ಕಾಳಗ ಗಾಗ್ರಾ ಕದನ. ಗಾಗ್ರಾ ಕದನದ ಯಾರನ್ನು ಸೋಲಿಸ್ತಾನೆ? ಗಾಗ್ರಾ ಕದನದಲ್ಲಿ ಮೊಹಮ್ಮದ್ ಲೋಧಿ. ಮೊಹಮ್ಮದ್ ಲೋಧಿ ಯಾರು? ಮೊಹಮ್ಮದ್ ಲೋಧಿ ಯಾರು? ಇಬ್ರಾಹಿಂ ಲೋಧಿಯ ಸಹೋದರ. ಭಾರತಕ್ಕೆ ಗುಲಾಬಿಯನ್ನು ಪರಿಚಯಿಸಿದವರು? ಭಾರತಕ್ಕೆ ಗುಲಾಬಿಯನ್ನು ಪರಿಚಯಿಸಿದವರು ಬಾಬರ್. ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಪಿರಂಗಿ ಪಡೆಯನ್ನು ಪರಿಚಯಿಸಿದವರು? ಪಿರಂಗಿ ಪಡೆ, ಪಿರಂಗಿ ಪಡೆ ಬಾಬರ್. ಭಾರತಕ್ಕೆ ತುಲಗಾಮ್ ಎಂಬ ಪದ್ಧತಿಯನ್ನು ಪರಿಚಯಿಸಿದವರು? ತುಲಗಾಮ್ ಮಧ್ಯ ಏಷ್ಯಾದ ಯಾವ ಬುಡಕಟ್ಟು ಜನಾಂಗ ಮಾಡ್ತಾ ಇದ್ರು? ತುಲಗಾಮ್ ಎಂಬ ಪದ್ಧತಿ ಮಧ್ಯ ಏಷ್ಯಾದ ಯಾವ ಬುಡಕಟ್ಟು ಜನಾಂಗ? ಉಜ್ ಬೇಗಂ. ಉಜ್ಬೇಗ್ ಅನ್ನುವಂತ ಜನಾಂಗ ಮಾಡುವಂತ ಪದ್ಧತಿ. ವೆರಿ ಗುಡ್. ಎಸ್. ಬಾಬರ್ನ ಆತ್ಮಕಥನ. ಬಾಬರ್ನ ಆತ್ಮಕಥನ ಬಾಬರ್ನಾಮ. ಬಾಬರ್ನಾಮವನ್ನ ಇದನ್ನ ಇದು ಯಾವ ಭಾಷೆಯಲ್ಲಿದೆ? ಬಾಬರ್ನಾಮ ಯಾವ ಭಾಷೆಯಲ್ಲಿದೆ? ಚಗಟೈ ಭಾಷೆಯಲ್ಲಿ. ಚಗಟೈ ತುರ್ಕಿ ಭಾಷೆಯಲ್ಲಿ ಬರ್ತದೆ. ಅದನ್ನ ಪರ್ಷಿಯಾ ಭಾಷೆಗೆ ಭಾಷಾಂತರಿಸಿದವರು ಯಾರು? ಅದನ್ನ ಪರ್ಷಿಯಾ ಭಾಷೆಗೆ ಭಾಷಾಂತರಿಸಿದವರು ಯಾರು? ಅಬ್ದುಲ್ ರಹೀಂ ಖಾನ್. ಅಬ್ದುಲ್ ರಹೀಂ ಖಾನ್ ಇದನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದವರು. ಈಗ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದವರು. ಎಸ್. ಪರ್ಫೆಕ್ಟಾ? ಎಸ್ ಎಸ್ ಎಸ್. ಈಗ ಎಷ್ಟು ಗಂಟೆ ಬರೋದು ವಾಪಸ್? 11 ಗಂಟೆ. ನಾಷ್ಟಕ್ಕೆ ಸ್ಟಾಪ್ ಮಾಡಿ, 11 ಗಂಟೆ ಬರ್ರಿ. 11 ಗಂಟೆ ಬಂದ ಮೇಲೆ ನಿಮ್ಗೇನಿರ್ತಪ್ಪ ಅಂದ್ರೆ ಬಾಬರ್ ಸಾರಿ ಉಮ್ಮಾಯಿನ ಎಂಟ್ರಿ ಕೊಡ್ತಾರೆ. ಉಮ್ಮಾಯಿನ ಅವ್ರು ನಿನ್ನೆ ಫೋನ್ ಮಾಡಿ ಹೇಳಿದ್ದಾರೆ ಸರ್ ನಾನು ಬೇಗ ಬರಬೇಕು ಅಂತೇಳಿ. ಇವೆಲ್ಲ ನೋಟ್ಸ್ ನೋಡಿ ಎಷ್ಟು ಚಂದವಾಗಿದೆ. ನೋಟ್ಸ್ ಮಾಡ್ಕೋಬೇಕೆಲ್ಲ. ಯಾವ ಬೇಕಾದ ಎಕ್ಸಾಮ್ ಕೇಳಿದ್ರು ಇದ್ರಾಗ ಬರ್ತದ ಕ್ವಶನ್. ಇದ್ರ ಬಿಟ್ಟು ಬೇರೆ ಏನರ ಬಂದ್ರೆ ನಾನು ಮುಂಗುಡದ ಕಪ್ಪ ಹೇಳ್ರಿ. ನೀವು ಇವೇ ಬರ್ಬೇಕು ಮಗನವು, ಇವೇ ಬರ್ಬೇಕು ಕ್ವಶನ್. ಬೇಕಾದಂತ ಪ್ರಶ್ನೆ ಬಂದ್ರು ಇಟ್ರೇ ಬರ್ತಾವ.
ಓಕೆನಾ? ಓಕೆ ಎಸ್.